ज्ञान सिद्धम तपस्सिद्धम सर्वसिद्धम शिवप्रदम स्वयं सिद्धमहं वंदे सिद्धारूढ इतेश्वर। लोक कल्याण ही चितिंत करा दय अकारण करुणाशालिगळु श्रोत्रिय ब्रह्मनिष्ठरु आद ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಹೃದಯಪೂರ್ವಕವಾಗಿ ನಮಸ್ಕರಿಸಿ ಸದ್ಗುರುಗಳ ಪಾದಾರವಿಂದಗಳಿಗೆ ಪೊಡಮಟ್ಟು ಕನ್ನಡ ಮುಮುಕ್ಷುಗಳ ಹಿತಕ್ಕಾಗಿ ಕಲ್ಯಾಣಕ್ಕಾಗಿ ವೇದಾಂತ ಗ್ರಂಥಾವಳಿಯನ್ನು ರಚಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳೇ ಚರಣಗಳಿಗೆ ವಂದಿಸಿ ಯಾಜ್ಞವಲ್ಕ್ಯ ಮೈತ್ರಾಯ ಸಂವಾದವನ್ನೇ ನಿರೂಪಣೆ ಮಾಡುತ್ತಾ ಎರಡನೇ ಸಂಧಿಯಲ್ಲಿ ಯಾಜ್ಞವಲ್ಕ್ಯರು ಸತಿಯಾದ ಮೈತ್ರಾದೇವಿಯನ್ನು ಕುರಿತು ಎಂಟು ರೀತಿಯಾಗಿ ತೋರತಕ್ಕಂಥ ಈ ಪ್ರವರ್ತಕ ಕರ್ಮಗಳೆಲ್ಲವೂ ಇವು ತೋರಿಕೆ ಮಾತ್ರ ಅದಾವ, ಸತ್ಯವು ಶಾಶ್ವತವೂ ಅಲ್ಲ. ಹೇಗೆ ಅಂದ್ರೆ ಕನಸಿನಂತೆ, ಕನಸು ತೋರಿದರೂ ಹೇಗೆ ಅದು ಸತ್ಯವಲ್ಲವೋ ಅದರಂತೆ ಈ ಸಮಸ್ತ ದೇಹವೇ ಮೊದಲು ಮಾಡಿಕೊಂಡು ಎಲ್ಲ ಪ್ರಪಂಚವು ಪ್ರತೀತಿಯಾದರೂ ಕೂಡ ಇದು ಕನಸಿನಂತೆ ಸುಳ್ಳ ಅಂತ ಈ ಪ್ರಪಂಚದ ನಿರಾಕರಣೆಯನ್ನು ಈ ಸೂತ್ರದಲ್ಲಿ ಮಾಡ್ತಿದ್ದಾರೆ. ಕನಸು ತಾನು ಇದರೆಂದು ಪುಸಿದೋರಿದಂತೆ ನೋಡ್ ಅನಿಮಿತ್ಯವಾಯಿತು ವಿಶ್ವಭ್ರಾಂತಿ. ತಾನು ಇದರೆಂದು ಕನಸು ಪುಸಿದೋರಿದಂತೆ, ತಾನು ಇದರೆಂದು ತಾನು ಕಣ್ಣಿಗೆ ಕಂಡು, ಇದರಿಂದ ತಾನು ಕಣ್ಣಿಗೆ ಕಂಡು ಅರಿಸಿಕೊಂಡು ದೃಶ್ಯವಾಗಿ ಕನಸು ಪುಸಿದೋರಿದಂತೆ ಸುಳ್ಳೇ ಆಗಿ ತೋರಿದಂತೆ. ಅರ್ಥಾತ್ ಇದು ತೋರಿದರೂ ಸುಳ್ಳ. ಕನಸು ಏನಪ್ಪ, ತಾನು ಇದರೆಂದು ಪ್ರತ್ಯಕ್ಷವಾಗಿ ನನ್ನ ಎದುರಿಗೆ ಆಗಿದ್ರಿ ನಾನೇ ನೋಡಿನ್ರಿ ಅಂತೇವಲ್ಲ, ಇದ್ರಂದ್ರೆ ಪ್ರತ್ಯಕ್ಷ ನಮ್ಗೆ ಗೊತ್ತದ. ಕನಸು ನನಗೆ ಕನಸಿನಾಗ ಪ್ರತ್ಯಕ್ಷ ಆಗಿ ತೋರ್ತದೆ. ಅದು ಹೇಗೆ ಪ್ರತ್ಯಕ್ಷವಾಗಿ ತೋರಿದ ಕನಸು ಹೇಗೆ ಪುಸಿ ತೋರಿದರೂ ಪುಸಿ, ಅದರಂತೆ ಈ ವಿಶ್ವಭ್ರಾಂತಿ ಅನಿಮಿತ್ಯವಾಯಿತು. ಇದೇನದ ಅನಿಮಿತ್ಯ ಆಗ್ಯದ, ಹೇಗೆ ಕನಸು ಅನಿಮಿತ್ಯ ಆಗ್ಯದ, ನಿರ್ನಿಮಿತ್ಯವೇ ತೋರ್ಪ ಕನಸಿಗಣೆಯಾಗಿ. ಏನೊಂದು ನಿಮಿತ್ತ ಇಲ್ಲದಿದ್ದರೂ ಹೇಗೆ ಕನಸು ಇದ್ದಂತೆ ತೋರಿ ಅದು ಸುಳ್ಳಾಗುವುದು, ಅದರಂತೆ ಈ ಏನೊಂದು ನಿಮಿತ್ತ ಇಲ್ಲದ ಈ ಪ್ರಪಂಚವು ಕೂಡ ಅದಕ್ಕೆ ನೆಪ ತೋರಿ ಮಿಥ್ಯ ಆಗ್ತದೆ. ತೋರ್ತದ ಮಿಥ್ಯ ಹೆಂಗಂತೀರಿ ಅಂತ ಸಾಮಾನ್ಯ ಜನರ ಪ್ರಶ್ನೆ ಇತ್ತು, ಎಲ್ಲರ ಪ್ರಶ್ನೆ ಅದು. ಕಾಣೋದಕ್ಕೆ ಕೇಳೋದಕ್ಕೆ ಮುಟ್ಟದ ವಸ್ತು ಸುಳ್ಳ ಅಂತ ಹೆಂಗೆ ಮುಡ್ತೇವಿ ಅನ್ನುವ ಅದ, ಇದು ಮೃದು ಇದು ಕಠಿಣ ಅಂತ, ಇದು ಗಂಧ ದುರ್ಗಂಧ ಅಂತ, ಇದು ಶಬ್ದ ಅಶಬ್ದ ಅಂತ, ಇವೆಲ್ಲ ನಾವು ಪ್ರತ್ಯಕ್ಷ ಅನುಭವ ಮಾಡತಕ್ಕಂತಹ ವಸ್ತುಗಳಿಗೆ ಇವೆಲ್ಲ ಕೂಡಿಕೊಂಡ ಜಗತ್ತೇ ನೀವು ಸಹಜವಾಗಿ ಹೇಳಿಬಿಡ್ತೀರಿ ಇದು ಪುಷ್ಯ.
ಖುಷಿ ಅಂತ ಹೇಳುತ್ತೆ. ಏನಾದರೂ ಮಾತನಾಡಬೇಕಾದ್ರೆ ಅದಕ್ಕೆ ಆಧಾರಗಳು ಬಹಳ ಅವಶ್ಯಕತೆ ಅದ. ಅದಕ್ಕೆ ಇಲ್ಲಾಂದ್ರೆ ಜಲ್ಪವಾದ ಅಂತೇಳಿ ಕೋರ್ಟಿನಲ್ಲಿ ಯಾವುದೇ ಮಾತವನ್ನು ಸಿದ್ಧ ಮಾಡಬೇಕು ಅಂದ್ರೆ ಜಡ್ಜರು ಕೇಳ್ತಾರವರು, ಎಲ್ಲಿ ಬರೋದ್ರಿಂದ ಯಾವ ಲಾ ಅದ ಇದು ಕೇಳ್ತಾರ. ಹಾಗೆ ನೀವು ಜಗತ್ತು ತೋರ್ಯದಂತ ಹೇಳ್ತೀರಿ, ತೋರ್ತದಂತ ಹೇಳ್ತೀರಿ, ಮತ್ತೆ ಮೇಲೆ ಸುಳ್ಳಂತೀರಿ ಅಲ್ಲ. ತೋರೇ ಇಲ್ಲ ಅಂದ್ರೆ ಈ ಪ್ರಶ್ನೆ ಬರ್ತಿದ್ದಿಲ್ಲ, ನಾವು ಕೇಳ್ತಿದ್ದೀರ ನೀವು ಕೇಳ್ತಿಲ್ಲ, ನೀವು ತೋರ್ತದೋ ಅಂತೀರಿ ಆಮೇಲೆ ಸುಳ್ಳು ಅಂತೀರಿ. ಇದು ಹೆಂಗೆ ಸಂಬಂಧ ಆಗ್ತದೆ, ಇದು ಅನುಭವಕ್ಕೆ ಹೆಂಗೆ ಬರ್ತದೆ ಅಂತ ಕೇಳಿದ್ರೆ ಅದಕ್ಕೆ ಈ ಸೂತ್ರದಲ್ಲಿ ಹೇಳ್ತಾರೆ, ಯಾವುದೇ ಒಂದು ಕಾರ್ಯ ಉತ್ಪನ್ನ ಆಗಬೇಕು ಅಂದರೆ ಅದಕ್ಕೆ ನಿಮಿತ್ತ ಇರ್ತದೆ. ಮೂರು ಕಾರಣಗಳಿಂದ ಒಂದು ಕಾರ್ಯ ಉತ್ಪನ್ನ ಆಗ್ತದೆ. ಒಂದು ಕೊಡ ಉತ್ಪನ್ನ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ಉಪಾದಾನ ಕಾರಣ ಬೇಕು, ಅದಕ್ಕೆ ಸಹಕಾರಿ ಕಾರಣ ಬೇಕು, ಮೂರನೇದು ನಿಮಿತ್ತ ಕಾರಣ ಬೇಕು. ಇವು ಮೂರು ಕಾರಣಗಳಿಂದ ಕೂಡಿಕೊಂಡ್ರೆ ಕಾರ್ಯ ಆಗ್ತದೆ. ಕಾರಣೇನ ವಿನಾ ಕಾರ್ಯಂ ಕಥಂ ಭವತಿ, ವಿಥೌಟ್ ಕಾಸ್ ದೇರ್ ಇಸ್ ನೋ ಎಫೆಕ್ಟ್. ಕಾರಣ ಇಲ್ಲದೆ ಕಾರ್ಯ ಆಗುವುದಿಲ್ಲ. ಇದು ನಮ್ಮೆಲ್ಲರ ಅನುಭವ ಅದ. ತಂದೆ ಇಲ್ಲದೆ ಮಗ ಆಗುವುದಿಲ್ಲ, ತಂದೆ ಕಾರಣ ನನ್ನ ಮಗ ಕಾರ್ಯ ಅದನ್ನು, ಮಣ್ಣಿಲ್ಲದೆ ಕೊಡ ಆಗುವುದಿಲ್ಲ, ಎಳೆ ಇಲ್ಲದೆ ಅರಿವಿ ಆಗುವುದಿಲ್ಲ, ಬಂಗಾರ ಇಲ್ಲದೆ ಆಭರಣ ಇದು ಎಲ್ಲರಿಗೂ ಗೊತ್ತದೆ. ಯಾವುದೇ ಒಂದು ಕಾರ್ಯ ನಿರ್ಮಿತಿ ಅಂದರೆ ಉತ್ಪತ್ತಿಯಾಗಿ ತೋರಬೇಕಾದರೆ ಅದಕ್ಕೆ ಇವು ಮೂರು ಕಾರಣಗಳು ಬಹಳ ಜರೂರಿ ಅದಾವ. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಇವು ಚಂದ್ರೋದಯಕ್ಕೆ ಬಂದ, ಚಂದ್ರೋದಯಕ್ಕೆ ಬಂದ ಸಾಗರ, ಸಾಗರದ ಬಂದ, ಸಾಗರದ ಬಂದ. ಉಪಾದಾನ ಕಾರಣ ಅಂತ ಎದಕ್ಕಂತಾರೆ, ನಮಗೆ ಹಿಂದಿ ತಿಳಿಯಂಗಿಲ್ಲಪ್ಪ ಕನ್ನಡದಾಗ ಹೇಳೋದು, ನಮ್ಗೆ ಅದು ಗೊತ್ತಾಗ್ಬೇಕಾದ್ರೆ ಹಿಂದೆ ಹೇಳ. ಇದು ಕನ್ನಡ ಮಾಡಕ್ಕೆ ಬರಂಗಿಲ್ಲ, ನಿನ್ನೆ ಕನ್ನಡ ಹೇಳು. ಕಾರ್ಯಕ್ಕಿಂತ ಅವ್ಯವಹಿತ ಪೂರ್ವವರ್ತಿಯಲ್ಲಿದ್ದು ಯಾವುದು ಕಾರ್ಯದ ಜೊತೆಗೆ ಕೂಡಿಕೊಂಡಿರುತ್ತದೆಯೋ ಅದಕ್ಕೆ ಏನಂತಾರೆ, ಅನುಕಾರಂತಾರೆ. ಘಟರೂಪ ಕಾರ್ಯಕ್ಕಿಂತ ಅವ್ಯವಹಿತ ಪೂರ್ವವೃತ್ತಿ ಮೊದಲದ ಘಟದಂಗನೂ ಅದ, ಅದಕ್ಕೆ ಉಪಾದಾನ ಕಾರಣ ಎಂದರೆ ಅವ್ಯವಹಿತ ಪೂರ್ವವೃತ್ತಿ. ಕಾರ್ಯಕ್ಕಿಂತಲೂ ಮೊದಲು ಇದ್ದರು ಯಾವುದೋ ಕಾರ್ಯದಲ್ಲಿ ಅನುಸೂತವಾಗಿರುವುದು, ವ್ಯಾಪ್ತವಾಗಿರುವುದು, ತುಂಬಿಕೊಂಡಿರುವುದು ಅದಕ್ಕೇನಂತ ಆಭರಣಕ್ಕೆ ಬಂಗಾರ ಉಪಾದಾನ ಕಾರಣ, ಕೊಡಕ್ಕೆ ಮಣ್ಣು ಉಪಾದಾನ ಕಾರಣ, ಯಾಕೆ ಅರಿವಿಗೆ ಎಳೆ ಉಪಾದಾನ ಕಾರಣ. ಅದು ವ್ಯಾಪ್ತ ಪೂರ್ವನೂ ಅದ, ವ್ಯಾಪ್ತನೂ ತುಂಬ ಉಪಾದಾನ ಕಾರಣ. ಸಹಕಾರಿ ಚಂದ್ರದಿಲ್ಲ ಏನು ಸಹಕಾರಿ ಕಾರಣ, ಏನು ಅದೇನು ಸರಳದೋ ಅದರಡು ಸರಳ ಯಾವುದಿಲ್ಲ, ಇವೆರಡು ಕಠಿಣದವಾದಲ್ಲ. ಕೊಡಕ ಉತ್ಪನ್ನ ಸಹಕಾರಿ ಕಾರಣ ಯಾವು, ಚಕ್ರ, ದಂಡ, ಕತ್ತಿ, ಇವೆಲ್ಲ ಅದಾವ, ಇದು ಸಹಕಾರಿ ಕಾರಣ.
ನಿಮಿತ್ತ ಕಾರಣ ಏನು ಕಂಬ ಕಂಬದಲ್ಲ ಕಾರ್ಯಕ್ಕಿಂತಲೂ ಭಿನ್ನನೇ ಅದು ಅರೆ ಚೇತನ ಹೋಗಿ ದೀಟನ್ನು ಅದು ಬೈ ಬರೋದು ನಿನಗೆ ಚೇತನ ಇರ್ಬೇಕಮ್ಮ ಕುಂಬಾರ ಸತ್ತಾನ ಅದಾನ ಕಾರ್ಯಕ್ಕಿಂತ ಭಿನ್ನ ಆಗಿರಬೇಕು ಆಮೇಲೆ ಚೇತನ ಆಗಿರಬೇಕು ಅವನಿಗೇನಂತಾರೆ ನಿಮಿತ್ತ ಕಾರಣ ಅಂತ ಅದಕ್ಕೆ ಉಪಾದಾನ ಕಾರಣ ಯಾವುದೇ ಒಂದು ಕೊಡರೂಪ ಕಾರ್ಯ ಉತ್ಪನ್ನ ಆಗಬೇಕು ಅಂದರೆ ಉಪಾದಾನ ಕಾರಣ ಬೇಕು ನಿಮಿತ್ತ ಕಾರಣನೂ ಬೇಕು ಸಕಾರ್ಯ ಕಾರಣ ಬೇಕು ಕಾರಣ ಇಲ್ಲ ಅಂದರೆ ಕಾರ್ಯ ಆಗುವುದನ್ನೇ ಇಲ್ಲ ಅದಕ್ಕೆ ಈ ಜಗತ್ತಿಗೆ ನಾವು ಸುಳ್ಳು ಯಾಕೆ ಅಂತೇಳಿದ್ರೆ ಕಾರಣೇ ಇಲ್ಲ ಹೆಂಗಾರೆ ಅನ್ಬೇಕು ಮಣ್ಣಿದ್ದೆ ಕೊಡಾಕದ ಚಕ್ರದಂಡಿದ್ದೆ ಕೊಡಾಕದ ಮಾಡವಿದ್ದೆ ಕೊಡಾಕದ ಆಗಂಗಿಲ್ಲ ಇವು ಮೂರು ಜರುರಿದೆ ಯಾವುದೇ ಕಾರ್ಯ ಉತ್ಪನ್ನಕ್ಕೆ ಉಪಾದಾನವು ಸಹಕಾರವು ಆಮೇಲೆ ನಿಮಿತ್ತವು ಅದ ಕಾರಣದಿಂದ ಕಾರ್ಯ ಆಗುವುದಿಲ್ಲ ಹಾಗಾದರೆ ಈ ಜಗತ್ತನ್ನೇ ಸತ್ಯ ಅನ್ಬೇಕತಿ ಅಂದ್ರೆ ಕಾರಣ ಹೇಳು ಕೊಡ ಸತ್ಯದ ಯಾಕೆ ಉಪಾದಾನ ಕಾರಣ ಅದ ವ್ಯವಹಾರಿ ಸತ್ಯ ಹೇಳಕತ್ತೆ ಅನ್ನು ಸತ್ಯದ ಪಾರ್ವತಿ ಕಂದಿದೆ ಯಾವ್ರ ಸತ್ಯ ಅದ ಈಗ ಅದ ಯಾಕಂದ್ರೆ ಉಪಾದಾನ ಕಾರಣ ಮಣ್ಣದು ಸಹಕಾರಿ ಕಾರಣ ಚಕ್ರದಂಡ ಇದೆ ಅದವ ನಿಮಿತ್ತ ಕಾರಣ ಮಾಡವನು ಅದಾನೆ ಅದಕ್ಕೆ ಪ್ರತೀತಿ ಆಕೈತಿ ಅದು ಆದ್ರೆ ಈ ಜಗತ್ತಿಗೆ ಇದು ತೋರ್ತದ ಇದು ಇರ್ತದ ಅಂತ ನೀ ಅನ್ಬೇಕು ಅಂದಿ ಅಂದರೆ ಸತ್ತ ಏನು ಹೇಳಪ್ಪ ಇದು ಪ್ರಾತಿಭಾಸ ಸತ್ಯದಿಂದ ವಾದ ನೋಡೋದು ಯಾವ್ದು ಸತ್ಯನೋ ಅಪ್ಪಂಗಿಲ್ಲ ಅವರು ಪ್ರಾತಿಭಾಸ ಸತ್ಯ ಜಗತ್ತಿಗೆ ಅದ್ರೊಳಗೆ ಮಾತಾಡ ಅದು ಇಲ್ಲೇ ಇಲ್ಲದು ನೋಟ ಮಾತ್ರ ದಿರಿವಿ ನಿಂತು ಅರ್ಪ ಘಟವೇ ಖುಷಿ ಘಟವೇ ಅದಕ್ಕೆ ನೀನು ಹಠ ಹಿಡಿದೀರಿ ತೋರ್ತದ ಜಗತ್ತು ಇದಕ್ಕೆ ಹೆಂಗೆ ಸುಳ್ಳು ಅಂತೀರಿ ಕಲ್ಪನಾ ಮಾತ್ರ ಅಂತ ಹೆಂಗೆ ಅಂತೀರಿ ಅಂದ್ರೆ ಅಪ್ಪ ನಾವು ಅವಿಚಾರಿತ ರಮಣೀಯ ಅದ ವಿಚಾರ ಮಾಡಿದ್ರೆ ಸಿಗುವುದಿಲ್ಲ ಇವು ಯಾವುದೇ ವಸ್ತು ಅದು ಉತ್ಪನ್ನ ಆಗಿ ತೋರಿ ಇರಬೇಕಂದ್ರೆ ಅಥವಾ ಇದ್ದು ತೋರಬೇಕಂದ್ರೆ ಅದಕ್ಕೆ ಒಂದು ಉಪಾದಾನ ಕಾರಣ ಬೇಕು ಅದಕ್ಕೊಂದು ಸಹಕಾರಿ ಕಾರಣ ಬೇಕು ಅದಕ್ಕೆ ಒಬ್ಬ ನಿಮಿತ್ತ ಕಾರಣ ಬೇಕು ಈ ಜಗತ್ತಿಗೆ ಅದೇನು ವಿಚಾರ ಮಾಡಿದೇನು ಈ ಮೂರು ಕಾರಣ ಹೇಳಕ್ಕೆ ಬರ್ತದೇನು ಇಲ್ಲ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ ಆದ್ದರಿಂದನೇ ನಾವು ಇದಕ್ಕೆ ಮಿಥ್ಯ ಅಂತೀವಿ ಜಗತ್ತಿಗೆ ತೋರಿಕೆ ಮಾತ್ರ ಅಂತೇಳಿ ಹೇಗೆ ಅಂದ್ರೆ ಕನಸಿನಂತೆ ಕನಸುಂ ಆ ದ್ರಷ್ಟನು ಏನಪ್ಪ ಅನಿಮಿತ್ಯವೇನೆ ಮಾನವ ನೋಳು ಇಲ್ಲದವೇ ತೋರಿದಂದದಿ ಮುನಿ ಒದು ಜನಮುಖೆ ಕೇಳ ಆತ್ಮನೋಳು ಕಲ್ಪಿತನು ಈ ಜಗತ್ತನ್ನು ಉದಿಸಿತ್ತು ಕೇವಲ ಕಲ್ಪಿತ ಜೀವನ ಕಲ್ಪನಾ ಮಾತ್ರದಿಂದ ಇದು ತೋರಕತೆ ಹೆಂಗ ಕನಸು ತೋರ್ಯದ ಇದು ಕಲ್ಪಿತ ಜೀವನ ಕಲ್ಪನಾ ಮನೋರಾಜ್ಯ ಶೇಖ ಚಿಲ್ಲಿ ಅಂದ್ರೆ ಶೇಖ ಚಿಲ್ಲಿ ಏನಿಲ್ಲ ಇವರು ಕಲ್ಪನಾ ಮಾತ್ರ ಅಲ್ಲಿ ಅಲ್ಲಿ ಏನೂ ಇಲ್ಲ ಒಟ್ಟು ಒಂದು ವಸ್ತುಗಳು ಇಲ್ಲ ಒಂದು ಕಲ್ಪನಾ ಮಾತ್ರ ಅದರಂತೆ ಕನಸುಂ ಆ ದ್ರಷ್ಟನು ಅನಿಮಿತ್ಯವೇನೆ ಮಾನವನುಳು ಇಲ್ಲದೆ ತೋರಿದಂದದೆ ಕನಸ ಮಾನವ ಅಂದರೆ ಕನಸ ಕಾಣುವವನಲ್ಲಿ ಮಾನವ ಅಂದರೆ ಎಲ್ಲ ಮನುಷ್ಯರಂದ್ರೆ ಮತ್ತು ಕನಸು ಕಾಣುವ ಮನುಷ್ಯನಲ್ಲಿ ಆ ಕನಸ ಮತ್ತು ಅದನ್ನು ನೋಡುವ ದ್ರಷ್ಟ ಇವೇನು ತೋರ್ಯವ ಅನಿಮಿತ್ಯವೇನೆ ಕನಸು ಯಾಕೆ ಬಿತ್ತು ಹೆಂಗೆ ಬಿತ್ತು ಅರೆ ಯಾಕೆ ಕನಸು ಯಾಕೆ ಬಿತ್ತು ಅಂತ ಏನು ಹೇಳೋದು ಮನುಷ್ಯ ಸುಳ್ಳು ಯಾಕೆ ಹೇಳ್ಯಾನಂದ್ರೆ ಸುಳ್ಳು ಹೇಳ್ಯಾನ ಅವ ಯಾಕೆ ಹೇಳ್ಯಾನಂದ್ರೆ ಏನು ಹೇಳು ಮನುಷ್ಯನೇ ಸುಳ್ಳದಾನ ಮತ್ತು ಸುಳ್ಳು ಯಾಕೆ ಹೇಳ್ಯಾನಂದ್ರೆ ಏನು ಹೇಳ್ಬೇಕು ಅವನಿಗೆ ಅದೇ ಮನುಷ್ಯ ಸುಳ್ಳದಾನ ಸುಳ್ಳು ಹೇಳ್ತಾನ ಸುಳ್ಳು ಹೇಳೋವನಿಗೆ ಸುಳ್ಳು ಅಂತೆ ಮನುಷ್ಯ ಸುಳ್ಳು ಮನುಷ್ಯ ಅಂತೆ ಸುಳ್ಳು ಮನುಷ್ಯನೇ ಸುಳ್ಳು ಹೇಳ್ತಾನ ಸುಳ್ಳು ಮನುಷ್ಯನೇ ಸುಳ್ಳು ಹೇಳ್ತಾನೆ
ಸುಳ್ಳು ಹೇಳ್ತಾ ತಿಳ್ಕೊಂಡು ನಾವು ಸುಳ್ಳನ್ನು ಕತ್ತೇವನಿ. ಅದಕ್ಕೆ ಈ ಜಗತ್ತಿಗೆ ಸುಳ್ಳು ಯಾಕಂತ ಹೇಳೋದು ಇದು ಇಲ್ಲೇ ಇಲ್ಲ, ಸುಳ್ಳದ ತೊರಗತ್ತೆದ. ಅದಕ್ಕೆ ಏನಪ್ಪ ಸುಳ್ಳು ಅಂತೇವ. ಅದರ ಸಲ ಹೇಳ್ತಾರೆ ಅವರು ಇವೆರಡು ಇವು ಹೆಂಗೆ ತೋರ್ತಾವ. ಎಲ್ಲಿ ಮಾನವ ನೋಡು ಕನಸ ಕಾಣುವವನಲ್ಲಿ ಕನಸು ಪ್ರಪಂಚ ಇದೆಲ್ಲ ಹೆಂಗೆ ತೋರ್ತದ ಅದರಂತೆ. ಇವೇನದ ಈ ಸಮಸ್ತ ಜಗತ್ತು ಆತ್ಮನೊಳಗೆ ಕಲ್ಪಿತವು. ಈ ಜಗತ್ತೇ ನಿಂತು ಉದಿಸಿತ್ತು ಕೇಳು ಮುನಿವದ ಜನಮುಖ್ಯ. ಮುನಿವದ ಜನಮುಖ್ಯ ಅಂತಂದ್ರೆ ನಂಬರ್ ಒಂದು. ಅದಕ್ಕೆ ಏನಂತಾರೆ ನಮ್ಮ ಬೀದರ್ಕ ಬೀದರ ನಗರ ಪಾಲಿದ ಪಾಲಿಕೆಯ ಅಧ್ಯಕ್ಷ ಇವ ಪ್ರಥಮ ಪ್ರಜೆ. ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಪ್ರಥಮ ಪ್ರಜೆ ಮುಖ್ಯ. ನಾವೆಲ್ಲ ಈಗ 130 ಕೋಟಿ ಇದ್ದೇವೆ ಪರಂತು ಮುಖ್ಯ ಅವ ಎನಿಸ್ತೇವೆ. ಹಾಗೆ ಸುಮಾರು ಮುನಿ ಜನರು ಅವರು ಸ್ತ್ರೀಯರು ಇದ್ದು ಹಿಂದಿನ ಕಾಲಕ್ಕೆ ಕಲಿಯುಗದಲ್ಲಿ ಸನ್ಯಾಸಿಗೆ ವರ್ಜ್ಯದ ಅದನ್ನು ಶಂಕರಾಚಾರ್ಯರು ಭಂಗ ಮಾಡ್ಯಾರ. ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಕಲಿಯುಗದಲ್ಲಿ ಸನ್ಯಾಸಿ ಆಗಲಿಕ್ಕೆ ವರ್ಜ್ಯ ಬೇಡ ಅಂತ ಹೇಳಿದರು. ಆದರೆ ಶಂಕರಾಚಾರ್ಯರು ಶಿವ ಮತ್ತು ಅವರ ಮುಂದೆ ಯಾಕೆ ಮಾಡಬೇಕು. ಅದಕ್ಕೆ ಪ್ರಾಯವಾಗಿ ಮುನಿವೃತ್ತಿಯಲ್ಲಿ ಹಿಂದಿನ ಜನ ಇರ್ತಿದ್ರು. ಸತಿಪತಿ ಸರಿಯಾಗಿ ಅಡವಿಯಲ್ಲಿ ತಪಸ್ವಿಗಳಾಗಿ ಹೀಗಿರ್ತಿದ್ರು ಅಂತ ತಿಳ್ಕೊಂಡು ಅವರು ಅವರ ಸತಿಯರು ಹಾಗೇ ಇದ್ದರು, ಪತಿಯರು ಹಾಗೇ ಇದ್ದರು. ಎಷ್ಟೋ ಜನ ರಾಜಕುಮಾರಿಗಳು ಋಷಿಗಳನ್ನು ಮದುವೆ ಮಾಡಿಕೊಂಡಾರೆ. ಜಮದಗ್ನಿ ಮಾಡಿಕೊಂಡು ರಾಜಕುಮಾರಿ ಇನ್ನೂ ಯಾರೋ ಹೇಳ್ತಾರೆ ಅವನ ಹೆಸರು ಕಣ್ಣು ಎರಡು ಕೂಟ ಮಾಡಿದ್ರು. ಅವನಿಗೂ ರಾಜಕುಮಾರಿ ಮಾಡಿಕೊಂಡ್ರು. ಪೂರ್ವಕಾಲದಲ್ಲಿ ವಿಶೇಷವಾಗಿ ಋಷಿ ಸಂಪ್ರದಾಯ ಇತ್ತು. ಹೇಗೆ ಕೆಲವು ಕಾಲಾನಂತರದಲ್ಲಿ ವೀರಶೈವರಲ್ಲಿ ಶರಣ ಸಂಪ್ರದಾಯ ಪ್ರಾರಂಭ ಆಯಿತು. ಸತಿಪತಿಗಳೊಂದಾದ ಭಕ್ತಿ ಹಿತವತ್ಪದೆ ಶಿವನಿಗೆ ಎಲ್ಲಿ ಜಾಲ ಆಯಿತು. ಅದಕ್ಕೆ ಆವಾಗ ಬಹುಜನ ಇರುವುದರಿಂದ ಅದಕ್ಕಂತರ ಏನು ಅಂದ್ರೆ ಅವರು ಮುನಿ ವಧು ಜನ ಮುಖ್ಯ. ಎಲ್ಲರ ಏನು ಕಮ್ಮಿ ಇದ್ರೇನು, ಬಹುಶಃ ಜನಸಂಖ್ಯೆ ಆಗಿದ್ದು ಹೆಚ್ಚಿತ್ತು ಬಹುಶಃ ಆಗಿನ ಕಾಲಕ್ಕೂ. ಆದರೂ ಉಳಿಕೆಯೇ ಇಲ್ಲ, ಎಲ್ಲ ಹೆಣ್ಮಕ್ಳಿಗೆ ಮುಖ್ಯ ಎಂದಿಲ್ಲ ಅವರು. ಅದು ಸಾಹಿತ್ಯ ಶಾಸ್ತ್ರದಲ್ಲಿ ಹೊರತವರು ಇಲ್ಲೆಲ್ಲ ಇಲ್ಲೇನು ಹೇಳ್ತಾರೆ ಅವರು ಮುನಿ ವಧು ಜನ ಮುಖ್ಯ. ಅವರಲ್ಲಿ ಯಾವ ಪ್ರಪಂಚದ ಇರಲಿಲ್ಲ. ಅವರು ಕೇವಲ ಬಟ್ಟೆ ಅಷ್ಟೇ ಹೆಚ್ಚು ಕಡಿಮೆ ಇದ್ದು ಅವರು ಸನ್ಯಾಸಿ ಇದ್ದಂಗೆ ಇರ್ತಿದ್ರು. ಬಟ್ಟೆ ಅಷ್ಟೇ ಬಿಳಿ ಬಟ್ಟೆ ಗಾರ ಇನ್ನೂ ಧರ್ಮಕರ್ಮಗಳನ್ನು ಆಚರಣೆ ಮಾಡ್ತಿದ್ರು. ಸನ್ಯಾಸಿಗೆ ಇಲ್ಲವೆಲ್ಲ. ಸನ್ಯಾಸಿಗೇನಪ್ಪ ಅಂದರೆ ಓಂಕಾರ ಮುಖ್ಯ ಒಂದೇ ಅದೇನಿಲ್ಲ. ಅದಕ್ಕೆ ಅಂತಹ ಅನಂತ ಸ್ತ್ರೀಯರಲ್ಲಿ ಋಷಿ ಬಹಳ ಇರ್ತಿದ್ರು, ಋಷಿಗಳ ಪತ್ನಿಯರು ಇರ್ತಿದ್ರು. ಅವರಿಬ್ಬರು ಕೆಲಸ ಒಂದೇ, ಪರಮಾತ್ಮಂದೇ ಕೆಲಸ, ಉಪದೇಶ ಕೆಲಸ, ಜಗತ್ತಿನ ಸಾಧಕರನ್ನು ತಯಾರು ಮಾಡುವ ಕೆಲಸ, ಇಂಥವೆಲ್ಲ ಇರ್ತಿದ್ದವರು. ಆದ್ದರಿಂದ ಆ ಅನಂತ ಋಷಿಗಳ ಪತ್ನಿಯರಲ್ಲಿ ಅದರೊಳಗೆ ಮುಖ್ಯ. ಯಾಕಂದರೆ ಹಿಂಗೆ ಪ್ರಶ್ನೆ ಮಾಡಿದವರು ಅವ್ರು ಹ್ಯಾಂಡಲ್ ಮಾಡೋಕ್ಕೆಲ್ಲ ಭಾಳ ಮಂದಿ ಮಾಡಿಲ್ಲ. ಗಂಡನ ಸೇವೆಯಲ್ಲಿ ಪತಿವೃತೆಯರಾಗಿ ಗಂಡನ ಜೊತೆಗೆ ಅವನಿಗೆ ಯಾವ ತೊಂದರೆ ಬರಲಾರ್ದಂಗೆ ಹಾಗೆ ಮಾಡಿ ಇರ್ತಿದ್ರು ಅವರು. ಅವನ ಆಜ್ಞೆ ಮೀರಲಾರ್ದಂಗೆ. ಪರಂತು ಅವರೊಳಗೆ ಈಕೆ ಬ್ರಹ್ಮದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಈಕೆ ಅದ ಅದಕ್ಕೆ ಮುಖ್ಯ ಅಂದರು. ಯಾಕೆಂದರೆ ಮುನಿ ವಧು ಜನ ಮುಖ್ಯ. ಇನ್ನೂ ಕೆಲವೊಂದು ಜನ 50-60 ಜನ ನಮ್ಮ ಉಪನಿಷತ್ತಿನಲ್ಲಿ ಸಿಗ್ತಾರೆ ಹೆಣ್ಮಕ್ಕಳು ಹಿಂಗೆ ಪ್ರಶ್ನೆ ಮಾಡಿದವರು. ಜನಕರಾಜನ ಸಭಾದ ಪ್ರಶ್ನೆ ಮಾಡ್ಯಾರ ಬಹಳ ಮಂದಿ ಸಿಗ್ತಾರೆ. 50-60 ಜನ
ಬಹಳ ಜನ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತಾರೆ. ತತ್ವಜ್ಞಾನಕ್ಕೆ ಅವರು ಅಧಿಕಾರಗಳು ಅಂತ ಹಿಂದು ಭವಿಷ್ಯದಲ್ಲೇ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಮುನಿ ವಧು ಜನ ಮುಖ್ಯ ಆತ್ಮನೊಳು ಕಲ್ಪಿತುಂ ಇವೆಲ್ಲ ಕಲ್ಪಿತ ಏನು ಜಗತ್ತೇ ಉದಿಸಿತ್ತು ಉದಿಸಿತ್ತು ತೋರಿತು ಎಲ್ಲಿ ಆತ್ಮನಲ್ಲಿ ಹಗ್ಗದಲ್ಲಿ ಏನಪ್ಪ ಅಂದಕ್ಕೆ ಹಾವು ತೋರಿದಂತೆ ಆತ್ಮನಲ್ಲಿ ಕನಸು ತೋರಿದಂತೆ ಇದು ಏನಾಗಿದೆ ಆ ಪರಬ್ರಹ್ಮ ಅಥವಾ ನಿನ್ನ ಆತ್ಮನೊಳಗೆ ನಿನ್ನಲ್ಲಿ ಏನಾಗಿದೆ ಇದು ಜಗತ್ತೆಯೆಲ್ಲ ತೋರೆಯದ. ಇದಕ್ಕೆ ಯಾವ ಕಾರಣನೂ ಕೂಡ ಇಲ್ಲ. ಆಗ ಕಾರಣ ಇಲ್ಲ ಅಂದರೆ ಕಾರಣ ಇಲ್ಲದೆ ಆಗಂಗಿಲ್ಲ ಏನೇನು ಕಾರ್ಯ ಆಗುವುದಿಲ್ಲ. ಹಾಗಾದ ಕಾರ್ಯ ಎಷ್ಟು ಕಾರಣ ಬೇಕು ನಾವು ಸ್ವಲ್ಪ ತಿಳಿಸ್ರಿ. ಆ ಕಾರಣ ತಿಳಿಸಿದ್ರೆ ಈ ಜಗತ್ತಿ ಕಾರಣ ಅದೇ ಇಲ್ಲ ಅಂತ ನನಗೂ ಗೊತ್ತಾಗ್ತದೆ. ನನಗೊಂದು ದೃಷ್ಟ ಅಂತ ಹೇಳ್ರಿ ಯಾವುದರದ್ದು ಹೇಳ್ರಿ, ಆಮೇಲೆ ನನಗೆ ಇದಕ್ಕೆ ಕಾರಣ ಅದ ಇಲ್ಲ ಅನ್ನೋದು ನಾನು ಚಿಂತನೆ ಮಾಡ್ತೀನಿ ಅಂತ ಹೇಳಿದರೆ ಆಕೆ ಆ ಮೂರು ಕಾರ್ಯಕ್ಕೆ ಕಾರಣಗಳಾದ ಅವಶ್ಯ ಬೇಕಾದ ಮೂರು ಕಾರಣಗಳ ಬಗ್ಗೆ ವಿವರಣೆ ಮಾಡ್ತಾರೆ. ಗಣಿಸು ಅಂದರೆ ವಿಚಾರ ಮಾಡು, ಲೆಕ್ಕ ಮಾಡು, ತಿಳ್ಕೊ. ಉಪಾದಾನ ಕಾರಣ ಒಂದು, ಸಹಕಾರಿ ಕಾರಣ ಎರಡು, ನಿಮಿತ್ಯಾಖ್ಯ ನಿಮಿತ್ಯವೆಂಬ ಹೆಸರಿನ ಅರ್ಥಾತ್ ಸಹಕಾರಿ ಕಾರಣ ಅನ್ನೋದು ಒಂದು ಹೆಸರು, ಆಮೇಲೆ ಉಪಾದಾನ ಕಾರಣ ಅನ್ನೋದು ಒಂದು ಹೆಸರು, ಆಮೇಲೆ ನಿಮಿತ್ಯ ಕಾರಣ ಅಂತ ಹೆಸರಿನಿಂದ ಗುಣವಂತೆ ಅಂದರೆ ಸದ್ಗುಣದಿಂದ ಕೂಡಿಕೊಂಡಿರತಕ್ಕಂಥ ಹೇಮೈತ್ರೇಯಿ ಕಾರ್ಯ ಸಂಭವಕ್ಕೆ ಇಂತು ಕಾರ್ಯ ಉತ್ಪನ್ನವಾಗಿ ತೋರಬೇಕಾದರೆ ಘಟವೆಂಬ ಕಾರ್ಯ ಉತ್ಪನ್ನವಾಗಿ ತೋರಬೇಕಾದರೆ ಅದಕ್ಕೊಂದು ಉಪಾದಾನ ಕಾರಣ ಬೇಕು, ಒಂದು ಸಹಕಾರಿ ಕಾರಣ ಬೇಕು, ಒಂದು ನಿಮಿತ್ತ ಕಾರಣ ಬೇಕು. ಇಂತು ಮೂರು ಕಾರಣ ಬೇವುದು ಬೇಕೇ ಬೇಕು. ಬೇವುದಂದ್ರೇನು ಮೂರು ಕಾರಣ ಬೇಕೇ ಬೇಕು ಎಂದು ಎಲ್ಲರೂ ಕೇಳುವರು. ನಾವು ಒಬ್ಬನೇ ಅಲ್ಲ, ಎಲ್ಲ ಶಾಸ್ತ್ರದವರು ಒಪ್ಕೊಳ್ತಾರೆ. ಸಾಂಖ್ಯ ಆಗಲಿ ನೈಯಾಯಿಕ ಆಗಲಿ ಎಲ್ಲ ಶಾಸ್ತ್ರಗಳು ಎಲ್ಲರೂ ಕೇಳ್ಬೋದು. ಎಲ್ಲೇ ಏನೇ ಒಂದು ಕಾರ್ಯ ಆಗ್ಯದ ಅಂದರೆ ಉತ್ಪನ್ನ ಆಗಿತ್ತು ಅರಿಯದ ಅಂದರೆ ಅದರ ಉತ್ಪತ್ತಿಗೆ ಏನು ಸಹಕಾರಿ ಕಾರಣ ನಿಮಿತ್ತ ಕಾರಣ ಉಪಾದಾನ ಕಾರಣ ಬೇಕು ಅಂತ ನಾ ಹೇಳ್ತೀನಿ ಅಂತಲ್ಲ, ಎಲ್ಲ ಸೃಷ್ಟಿ ಉತ್ಪತ್ತಿಯನ್ನು ಯಾರು ಒಪ್ಕೋತಾರೆ ಅವರೆಲ್ಲರೂ ಈ ಮಾತನ್ನು ಒಪ್ಕೋತಾರೆ, ಈ ಮೂರು ಕಾರಣ ಬೇಕು ಅಂತ ಒಪ್ಕೋತಾರೆ. ಅದು ಸೃಷ್ಟಿ ಉತ್ಪನ್ನದಲ್ಲಿ ಆಗಲಿ ಭೌತಿಕ ಕಾರ್ಯ ಉತ್ಪನ್ನದಲ್ಲಿ ಆಗಲಿ ಇವು ಮೂರು ಕಾರಣಗಳು ಅತ್ಯಂತ ಅವಶ್ಯಕ ಅದಾವೆ. ಇವು ಇಲ್ಲದೇ ಇದ್ದರೆ ಕಾರ್ಯ ಆಗೋದಿಲ್ಲ, ಒಂದೇ ಇಲ್ಲದಿದ್ದರೂ ಕಾರ್ಯ ಆಗೋದಿಲ್ಲ. ಎರಡೇ ನಡೀತದೆ ಅಂದರೆ ಇಲ್ಲ, ನಿಮಿತ್ತ ಕಾರಣ ಉಪಾದ ಕಾರಣ ಆದ ಸಹಕಾರಿ ಕಾರಣ ನಡೆಯಂಗಿಲ್ಲ, ಸಹಕಾರಿ ಕಾರಣ ನಿಮಿತ್ತ ಕಾರಣದ ಉಪಾದಾನ ಇಲ್ಲಾಂದ್ರೂ ಆಗಂಗಿಲ್ಲ, ಉಪಾದಾನ ಸಹಕಾರಿ ಆದ ನಿಮಿತ್ತ ಇಲ್ಲಾಂದ್ರೂ ನೋಡಂಗಿಲ್ಲ. ಇವ ಮೂರು ಅತ್ಯಂತ ಅವಶ್ಯಕ ಆದ, ಇದರ ಒಂದು ಕೊರತೆಯಾದರೂ ಕೂಡ ಕಾರ್ಯ ಸಂಭವಿಸುವುದಿಲ್ಲ ಅಂತ ನಾನಲ್ಲ ಸಮಸ್ತ ಜನರು ಶಾಸ್ತ್ರವಂತರು ಇನ್ನು ಸಾಮಾನ್ಯ ಲೌಕಿಕ ಜನರು ಕೂಡ ಈ ಮಾತನ್ನು ಎಲ್ಲರೂ ಒಪ್ಪುತ್ತಾರೆ ಹೋಗಿದ್ದು. ಸುದತಿ ಕೇಳಿಲ್ಲಿ ಅವರಂದರು, ಮತ್ತು ಇದನ್ನು ಸ್ವಲ್ಪ ವಿಸ್ತಾರ ಮಾಡಿರಿ. ಉಪಾದಾನ ಕಾರಣ ಅಂತ ಎದಕ್ಕನ್ನಬೇಕು, ಸಹಕಾರಿ ಕಾರಣ ಅಂತ ಎದಕ್ಕನ್ನಬೇಕು, ನಿಮಿತ್ತ ಕಾರಣ ಅಂತ ಎದಕ್ಕನ್ನಬೇಕು ಅಂದರೆ ಅವರು ಸರಿಮನ್ ನಿಜಗೊಂಡ್ರು ಸ್ಪಷ್ಟವಾಗಿ ಏನಪ್ಪ ಅಂತ ಕೇಳಿದರೆ ಯಾಜ್ಞವನ್ನಕ್ಕೂ ಮೈತ್ರಾದಿ ಹೇಳ್ತಾರೆ. ಸುದತಿ ಕೇಳು ಅಂದ್ರೇನಪ್ಪ ಅಂತಂದ್ರೆ ಹೇ ಮೈತ್ರಾದಿಯೇ ಚಿತ್ತು ಒಟ್ಟು ಕೇಳು, ಶ್ರವಣ ಮಾಡು. ಏನು ಗ್ರಾಹ್ಯವೇ ಉಪಾದಾನವು, ಯಾವುದು ಇಲ್ಲದಿದ್ದರೆ ಯಾವ ಕಾರ್ಯ ಆಗಂಗನೇ ಇಲ್ಲ.
ಸಹಕಾರಿನೂ ಇರಬಹುದು, ನಿಮಿತ್ತನೂ ಇರಬಹುದು, ಎಲ್ಲ ಅದಾವ. ಅದು ಉಪಾದಾನ ಕಾರಣ ಇಲ್ಲಂದ್ರ ಮುಖ್ಯ ಗ್ರಹ ಬೇಕು. ಬೆಂಕಿ ಅದ, ಎಲ್ಲ ಅದ, ಬೆಂಕಿ ಅದ, ಹುಡಿ ಹತ್ತದ, ಎಲ್ಲ ಹತ್ತದ, ಹೆಣ್ಮಕ್ಳು ಮಾಡಕ್ಕೆ ಕುಂತಾಳ, ಹಿಟ್ಟೇ ಇಲ್ಲ, ರೊಟ್ಟಿ ಏನು ಮಾಡ್ತಾಳ, ಒಲೆ ಅದ, ಬೆಂಕಿನೂ ಹತ್ತದ, ಆಕೆನೂ ಕಚ್ಚಿ ಹಾಕಿ ಕುಂತಾಳ ಮಾಡೋಕೆ, ಕೈ ಬಡಿ ಏರಿಸಿ ಕುಂತಾಳೆ, ಹಿಟ್ಟ ರೊಟ್ಟಿ ಮಾಡಿ, ಹಿಟ್ಟೇ ಇಲ್ಲಾಂದ್ರೆ ಏನು ಮಾಡ್ತಾಳೆ? ಸಹಕಾರಿ ಕಾರಣವೂ ಅದ, ನಿಮಿತ್ತೇನೂ ಅದ. ಹಿಟ್ಟಿಲ್ಲಾಂದ್ರೆ ರೊಟ್ಟಿ ಆಗ್ತದೇನು? ಆಗೋದಿಲ್ಲ. ಅದಕ್ಕೆ ಗ್ರಾಹ್ಯವೇ ಮೊಟ್ಟ ಮೊದಲು ಅದು ಬೇಕು, ಮೊದಲು ಹಿಟ್ಟು ಬೇಕು. ಈಗಿಲ್ಲ ಯಾವಾಗ ಕರೆ ಮಾಡ್ಯಾವ, ಒಲೆ ಮೇಲೆ ಮಾಡ್ಯಾವು, ಗ್ಯಾಸ್ ಮೇಲೆ ಮಾಡ್ಯಾವು, ಎಲ್ಲರೇ ಮಾಡ್ಯಾವು. ಮತ್ತು ಹಿಟ್ಟೇ ಇಲ್ಲ ಅಂದ್ರೆ ಹೆಂಗೆ ಮಾಡ್ತೀರಿ ನೀವು? ಅದಕ್ಕೆ ಅಂತಾರೆ ಗ್ರಾಹಿ ಅದ ಮೊಟ್ಟ ಮೊದಲು. ಕಾರ್ಯ ಉತ್ಪನ್ನ ಕಾರ ಮೊದಲು ಅದು, ಅದು ಉಪಾದಾನ ಕಾರಣ ಅದು ಮೊದಲು ಬೇಕು. ಅದಕ್ಕೆ ಗ್ರಾಹ್ಯವೇ ಉಪಾದಾನ ಮಪ್ಪುದು, ಅದಕ್ಕೆ ಉಪಾದಾನ ಅಂತ. ಆ ಹಿಟ್ಟಿನಿಂದ ರೊಟ್ಟಿ ಮಾಡೋಕ್ಕೆ ಏನೇನು ಬೇಕು ಸಾಮಗ್ರಿ? ಅವು ಏನದ? ಸಹಕಾರಿ ಕಾರಣ ಅದ. ಅದಕ್ಕೆ ಏನಂತ ಹಂಚಿನ ಮೇಲೆ ಬೆಳಿತಾರೆ ರೊಟ್ಟಿ ನಿಮ್ಮ ಕಡೆ? ಹಾಂ ಹಾಂ, ನಿಮ್ಮ ಕಡೆ, ನಿಮ್ಮ ಕಡೆದೇ ಹೇಳೋದು ಬತ್ತಿ ಕಡೆ, ನಿಮ್ಮ ಕಡೆ ಕೋಮಣಿಗೆ ಅಂತ ನಿಮ್ಮ ಕಡೆ ಅಂತ ತೊಗರಿ, ನಿಮ್ಮ ಕಡೆ ಏನಂತಾರೆ ಬಿಟ್ಟಿ ಬಡಿತಾರೆ, ಅದ್ರ ಮೇಲೆ ಬಡಿತಾರೆ. ಅದಕ್ಕೆ ಏನೇನು ಅಂತಾರೆ ಅದು ಇದೆ, ಅದೇನು ಎದ್ರ ಮೇಲೆ ರೊಟ್ಟಿ ತಯಾರು ಮಾಡ್ತೇವೆ, ಆ ಸಾಮಗ್ರಿ ನಿರ್ಜೀವ ವಸ್ತು ಅದು ಒಂದು ಅಲ್ಲ, ಅದು ನಿರ್ಜೀವ ವಸ್ತು. ಅದಕ್ಕೆ ಅದಕ್ಕೆ ಏನಂತಾರೆ ಅದು ಬೇಕು. ಚಪಾತಿ ಮಾಡೋದು ಲಟ್ಟಣಿಗೆ ಬೇಕು, ಹೌದಲ್ರಿ? ಅವು ಬೇಕು. ಇವೆಲ್ಲ ಏನು ಸಾಮಗ್ರಿ ಅದಾವ, ಇವಕ್ಕೇನಂತಾರೆ ಯಾವ ಯಾವ ಸಾಮಗ್ರಿಗಳಿಂದ ಉಪಾದಾನ ಕಾರಣವನ್ನು ನಾವು ಅನ್ಯ ರೀತಿಯಲ್ಲಿ ಮಾಡಲಿಕ್ಕೆ ತಯಾರಾಗ್ತೇವೆ, ಅವು ಸಹಕಾರಿ ಕಾರಣ. ಅದರಲ್ಲಿ ಹಿಟ್ಟು ಉಪಾದಾನ ಕಾರಣ ಆಯಿತು, ಅದ್ರ ಬಡೆ ಕೆಳಗಿಟ್ಕೋಬೇಕು, ಹಂಚಬೇಕು, ಕಡಚಿಬೇಕು, ಅಳಿಬೇಕು, ಉರಿಬೇಕು, ಇವೆಲ್ಲ ಬೇಕಲ್ಲ ಎಲ್ಲ ಎಲ್ಲ ಬೇಕು. ಅದರೊಟ್ಟೆ ಹಾಕ ಇವು ಉಳುಕಿವು ಉಪಾದಾನ ಕಾರಣ ಒಂದು, ನಿಮಿತ್ತ ಕಾರಣ ಒಂದು, ಸಹಕಾರಿ ಭಾಳ ಇರ್ತಾವ. ನಿಮಿತ್ತ ಒಂದೇ ಇರ್ತದೆ, ಮಾಡೋ ಒಬ್ಬನೇ ಇರ್ತಾನೆ, ಉಪಾದಾನ ಕಾರಣ ಒಂದೇ ಇರ್ತದೆ, ಅಗಸರೇ ಒಬ್ಬನೇ ಇದ್ದಾನೆ, ಬಂಗಾರ ಒಂದೇ ಇದೆ. ನಾನಾ ಥರದ ಆಗ್ಬೇಕಂದ್ರೆ ಇದು ಆಗ್ಬೇಕು, ಇವು ಆಗ್ಬೇಕು, ಇವು ಅವೆಲ್ಲ ಭಾಳ ಸಾಮಗ್ರಿ ಬೇರೆ ಬೇರೆ ಬೇಕು. ಒಂದಾ ಸಾಮಗ್ರಿ ಮಾಡಬೇಕು, ಸಹಕಾರಿ ಕಾರಣ ಭಾಳ ಇರ್ತಾವ, ನಿಮಿತ್ತ ಕಾರಣ ಒಬ್ಬನೇ ಇರ್ತಾನ, ಇನ್ನು ಉಪಾದಾನ ಕಾರಣ ಒಂದಿರ್ತಾನೆ. ಅದಕ್ಕೆ ಅವ್ರೇನು ಹೇಳಿದ್ರು ಅಂತಂದ್ರೆ ಸಹಕಾರಿ ಕಾರಣ ಅಂದ್ರೆ ಬಹಳ ಅದಾವ. ಯಾವುಗಳಿಂದ, ಯಾವುದರಿಂದ ಅಲ್ಲ ಬಹುವಚನ, ಯಾವುಗಳಿಂದ ಕಾರ್ಯ ಉತ್ಪನ್ನವಾಗುತ್ತದೆಯೋ ಅದಕ್ಕೇನಂತಾರೆ ಸಹಕಾರಿ ಕಾರಣ ಅಂತಾರೆ. ಸಹಕಾರಿ ಸಾಧನವದು, ಹೌದಲ್ಲ, ಸಹಕಾರಿ ಸಾಧನ, ಸಾಧನಕ್ಕೇನಂತಾರೆ ಸಹಕಾರಿ ಅಂತ. ನಿಮಿತ್ತ ಕಾರಣನು ಉಪಾದಾನ ಕಾರಣದಿಂದ ಉಪಾದಾನ ಕಾರಣವನ್ನು ಅನಂತ ರೀತಿಯಾಗಿ ನಿರ್ಮಿಸಲಿಕ್ಕೆ ಏನು ಸಹಕಾರಿ ಬೇಕು ಅವಕ ಸಹಕಾರಿ ಕಾರಣ. ನಿಮಿತ್ತನು ಅನಂತ ಸಾಧನಗಳಿಂದ ಕೂಡಿಕೊಂಡು ಉಪಾದಾನ ವಸ್ತುವನ್ನು ಕಾರ್ಯದಲ್ಲಿ ಪ್ರವೃತ್ತಿ ಮಾಡ್ತಾನವ, ನಿರ್ಮಿತಿ ಮಾಡ್ತಾನವ. ಅದಕ್ಕಂತರ ಸಾಧನ ಭಾಳ ಇರ್ತಾವೆ, ನಿಮಿತ್ತ ಬಂದಿರ್ತಾವೆ, ಏನಪ್ಪ ಅಂದ್ರೆ ಉಪಾದಾನ ಬಂದಿರ್ತಾರೆ. ವದವಿದ ಕರ್ತೃ ನಿಮಿತ್ತವೆನಿಪಿದು, ಇವೆಲ್ಲ ಸಾಧನ ಸಿಕ್ಕ ಮೇಲೆ, ಉಪಾದಾನವೂ ಸಿಕ್ಕ ಮೇಲೆ, ಸಾಧನ ಸಿಕ್ಕ ಮೇಲೆ ಕಾರ್ಯದಲ್ಲಿ ಏನು ಪರಿವರ್ತನೆ ಮಾಡ್ತಾನಲ್ಲ ಅವ, ಅವನಿಗೇನಂತಾರೆ ಅದು ನಿಮಿತ್ತವೆನಿಪದು. ಯಾರವ? ಕರ್ತೃ ಮಾಡವ. ಹಿಟ್ಟದ ಈಗ ಬಿಜಾಪುರ ಕೋಣೆ ಮಗಿ ಅಂತಾರೆ ಅದಕ್ಕೆ, ಹಾಂ ತಗಾರಿ. ಮತ್ತೆ ಏನು ನಿಂದೇನೇನಿಲ್ಲ,
ಕೊಮಣಗಿನೇ, ನೀನು ಕೊಮಣಗಿನೇ ಅಂತೆ, ಏನು ಕೊಂಬಿಟಿಗೆ ಅಂತ. ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಸಾಧನಗಳು. ಈ ಸಾಧನಗಳಿಂದ ಕಡಿಸಿ, ಹಂಚು, ಬೆಂಕಿ, ಕೊಣಬಿಗಿ, ತಗಾರಿ ಇವೆಲ್ಲ ಸಾಧನಗಳು. ಆಮೇಲೆ ಮಣ್ಣು ಬಂದದ ಮಾಡೋ ಒಬ್ಬ ಅದ, ಅವನಿಗೆ ನಿಮಿತ್ತ ಕಾರಣ ಅಂತ ಅವರಂದರು. ಒದವಿದ ಕರ್ತೃ ನಿಮಿತ್ತವೆನಿಪುದು, ಇದು ಅಖಿಲ ಕಾರ್ಯದ ಹೃದಯಕ್ಕೆ ವಿಧಿತವು. ಇದು ಯಾವುದೇ ಕಾರ್ಯ ಆಗಲಿ, ಕಾರ್ಯ ಆಗಬೇಕಾದ್ರೆ ಇವು ಮೂರೂ ಬೇಕೇ ಬೇಕು ಅನ್ನೋದು ಪ್ರಸಿದ್ಧದ. ವಿಧಿತ ಅಂದ್ರೆ ಏನ್ರಿ? ಪ್ರಸಿದ್ಧ, ಎಲ್ಲರಿಗೂ ಗೊತ್ತದೆ. ಇದು ಯಾವುದೇ ಕಾರ್ಯ ಬೇಕಾದ್ರೆ ಉಪಾದಾನ ಬೇಕು, ಸಹಕಾರ ಬೇಕು, ನಿಮಿತ್ತ ಬೇಕು ಅನ್ನತಕ್ಕಂಥದ್ದು. ಇದು ವಿಧಿತವು, ಎಲ್ಲರಿಗೂ ಗೊತ್ತದ. ಹೌದು, ಎಲ್ಲರಿಗೂ ಗೊತ್ತದ. ಎಲ್ಲ ಇದಕ್ಕೆ ಗೊತ್ತಿಲ್ಲ ಅಂತ ಯಾರಿಗಿಲ್ಲ. ಅದಕ್ಕೆ ಮೈತ್ರ ಜಗತ್ತು ಒಂದು ಉತ್ಪನ್ನ ಆಗ್ಯದ ಅಂತಲೇ ಹಿಂಗೆ ಅಂದಿ ತೋರ್ತದ. ಅದ ಅಂದಿ ಅಂದ್ರೆ ಇವು ಮೂರು ಕಾರಣ ಹೇಳಬೇಕು. ಜಗತ್ತು ಹುಟ್ಟ್ಯದ ಅಂದ್ರೆ ಮೂರು ಕಾರಣ ಹೇಳಬೇಕು, ಅದಕ್ಕೆ ಅನಿವಾರ್ಯ ಇದೆ. ಹಾಗಾದ್ರೆ ಇದಕ್ಕೆ ನಿಮಿತ್ತ ಕಾರಣ ಯಾರು? ಇದಕ್ಕೆ ಸಹಕಾರಿ ಕಾರಣ ಏನು? ಇದಕ್ಕೆ ಉಪಾದಾನ ಕಾರಣ ಏನು? ಇಷ್ಟೆಲ್ಲ ಮಾಡಬೇಕು. ಹೌದಲ್ಲ, ನೀವು ಸುಮ್ಮ ವಿನಾಕಾರಣ ಕಾರಣ ಹುಡುಕಾಕ ಹಾದಿ ಅಂದರೆ ಮತ್ತಿಷ್ಟು ಭ್ರಮದೊಳಗೆ ಬೀಳ್ತೀವಿನ. ಇದು ಇಲ್ಲ ಅಂದ ಕಚೇರಿ ಮುಗಿದೋಯ್ತಾರೆ. ಒಂದೇ ಮಾತು, ತೋರೆದ ಸುಳ್ಳ. ಸುಳ್ಳಿಗೆ ಕಾರಣ ಹುಡುಕೋದು ಮೂರ್ಖತನ. ಹಗ್ಗದಾನ ಹಾವ ಯಾಕೆ ಉದ್ನಂದು ಬಂತು? ಏನು ಮಣ್ಮುಖಾವು, ಏನು ನಾನು ಹುಚ್ಚುತ್ತ ನಾನು. ಅರೆ ಅದು ಇಲ್ಲೇ ಇಲ್ಲ. ಅದು ಯಾವ ಯಾವ ಜಾತಿ ಅವ, ಗುದ್ದಂದು ಬಂತು, ಹೊರಗಿಂದ ಬಂತು, ಮನೆ ಅಂದ ಏನು ವಿಚಾರ ಮಾಡಿದ್ದೀವಿ ಇದು ಅಂತ ಅರ್ಥ. ಅದಕ್ಕೆ ಇದು ಜಗತ್ತ ತೋರಿಲ್ಲ. ಇದು ಇಲ್ಲದು ಇಲ್ಲದು ತೋರೇದಲ್ಲ. ಹಾವ ತೋರಿಲ್ಲ ತೋರಿಲ್ಲ. ಆ ಕಲ್ಪಿತ ಹಾವಕ್ಕೆ ಕಾರಣ ಕೇಳಕ್ಕೆ ಹೋದರೆ ಹೆಂಗೆ ಅಸಂಗ? ಹಾಗೆ ನಿಮಿತ್ತ ಕಾರಣ, ಹಾವಿಗೆ ಉಪಾದಾನ ಕಾರಣ, ಹಾವಿಗೆ ಏನಪ್ಪ ಅಂತ ಕೇಳಿಸಾಕ ಸಿಗ್ತಾವ? ಭ್ರಮವಸ್ತು ಹೀಗೆ ಕಾರಣ ಸಿಗುವುದಿಲ್ಲ. ಅದಕ್ಕೆ ಈ ಜಗತ್ತ ಕೂಡ ಭ್ರಮದ ಭ್ರಮ. ಕಾರಣ ಹೇಳದೆ ಸತ್ಯ ಆಕಾರ, ಕಾರಣ ಹೇಳಿ ಸತ್ಯ ಆಕಾರ. ಅದಕ್ಕೆ ತೋರಿದ್ರೆ ಇದು ಅಂದ್ರವರು. ಇನಿಯಳೆ ಗ್ರಾಹ್ಯವೇ ಮೃತ್ತಿಕೆ, ಎಲ್ಲಿ ಘಟ ಕಾರ್ಯದಲ್ಲಿ ಗ್ರಾಹ್ಯವೇ ಉಪಾದಾನವೇ ಮೃತ್ತಿಕೆ ಮಣ್ಣು. ಕೊಡವೆಂಬ ಕಾರ್ಯ ಘಟವೆಂಬ ಕಾರ್ಯ ಉತ್ಪನ್ನ ಆಗಬೇಕಾದರೆ ಅದಕ್ಕೊಂದು ಹೇಗೆ ಉಪಾದಾನ ನಿಮಿತ್ತ ಸಹಕಾರಿ ಕಾರಣವು ನಾವು ಪ್ರತ್ಯಕ್ಷವಾಗಿ ನೋಡ್ತೇವೆ, ನಮಗೆ ಅನುಭವಕ್ಕೆ ಬರ್ತದೆ. ನಿನಗೆ ಗೊತ್ತದ ಕೊಡ ಅವಕಾರ ಏನಾಗಬೇಕು ಅನ್ನೋದು? ಗ್ರಾಹ್ಯವೇ ಉಪಾದಾನವು, ಮಣ್ಣೇ ಉಪಾದಾನ ಕಾರಣ. ಸಾಧನವೆನಿಪುದು ಏನು? ಚಕ್ರದಂದಾದಿಕವು ಸಾಧನವೆನಿಪುದು. ಚಕ್ರ ಎದರ ಮೇಲೆ ತಿರುಗಿಸಿ ಕೊಡ ಮಾಡ್ತಾನೆ, ಆ ತಿರುಗಿಸಕ ದಂಡ ಎಲ್ಲ ಇದಾವ್ರಿ. ಏನಪ್ಪ ಚಕ್ರ ದಂಡ ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಆ ಕೊಡ ತಯಾರು ಮಾಡೋಕ್ಕೆ ಸಹಕಾರಿ ಅದಾವ. ಸಹಕಾರಿ ಇಲ್ಲಿ ಆಗಂಗಿಲ್ಲ. ಮಣ್ಣು ತಂದಿಟ್ಟೇವಿ, ತಿಗಿರಿಲ್ಲ, ದಂಡಿಲ್ಲ, ಏನಿಲ್ಲ, ನೀರಿಲ್ಲ, ಹೆಂಗೆ ಮಾಡ್ತಾವ? ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ಉಪಾದಾನ ಕಾರಣವಿದ್ದರೂ ಅದು ಕಾರ್ಯರೂಪದಲ್ಲಿ ಪರಿವರ್ತಿತವಾಗಬೇಕಾದರೆ ಏನು ಬೇಕು ರೀ? ಸಾಧನೆಗಳು ಬೇಕು. ಹೇಗೆ ಕೂಡ ತಯಾರು ಮಾಡಲಿಕ್ಕೆ ಚಕ್ರದಂಡಾದಿಗಳು ಇವು ಸಾಧನ ಅದಾವ. ಅದಕ್ಕೆ ಸಾಧನ ಅಂತ. ಇನ್ನು ವನಜಾಶ್ರಯ ಹೇ ಕಮಲಮುಖಿಯೇ ಕುಂಭಕಾರನೇ ಕರ್ತೃ ಘಟಕಾರ್ಯವು. ಈ ಘಟಕಾರ್ಯಕ್ಕೆ ಏನು ಬೇಕು? ಕುಂಭಕಾರ. ಕುಂಭಕಾರ ಅಂತಂದ್ರೆ ಕುಂಭಂ ಕರೋತಿ ಇದೆ ಕುಂಭಕಾರ, ಕುಂಭಾರ. ಕುಂಭಾರನ ಏನಪ್ಪ ಅಂತ ಕೇಳಿದರೆ ಇವ ಏನದಂದ್ರೆ ಇವ
ನಿಮಿತ್ತ ಕಾರಣದನೆ ಕರ್ತೃ ಅದನೆ ಕರ್ತೃ ಘಟ ಕಾರ್ಯವು ಇನಿತರಿಂದ ಅವುದೆಂದು ವಿಧಿಪರು ನಿರ್ಣಯ ವಿಧಿಪರು ಅಂದ್ರೆ ನಿರ್ಣಯ ಮಾಡು ಏನು ಇನಿತರಿಂದ ಅಂದ್ರೆ ಒಂದು ಮಣ್ಣೆಂಬ ಉಪಾದಾನ ಅಥವಾ ಉಪಾದಾನವೆಂಬ ಮಣ್ಣು ಚಕ್ರದಂಡಾಧಿಕವೆಂಬ ಸಹಕಾರಿ ಕುಂಭಕಾರ ಅಂತಕ್ಕಂಥ ನಿಮಿತ್ತ ಇವು ಮೂರರಿಂದ ಏನಪ್ಪ ಅಂತ ಕೇಳಿದರೆ ಅದು ಘಟವು ಹೌದೆಂದು ವಿಧಿಪರು ಕೊಡ ತಯಾರಾಗ್ತದೆ ಅಂತ ನಿರ್ಣಯ ಮಾಡ್ಯಾರ ಮಹಾತ್ಮರು ಯಾಕೆ ಇವು ಮೂರು ಇಲ್ಲದೆ ಘಟರೂಪ ಕಾರ್ಯ ಆಗುವುದಿಲ್ಲ ಉಪಾದಾನವಾದ ಮಣ್ಣು ನಿಮಿತ್ತವಾದ ಕುಂಭಕಾರ ಸಹಕಾರ ಚಕ್ರದಂಡಾದಿಗಳು ಇವು ಮೂರು ಕೂಡಿನೇ ಕಾರ್ಯ ಉತ್ಪನ್ನ ಆಗ್ತದೆ ಇದರಾಗ ಒಂದು ಕಮ್ಮಿದ್ದರೂ ಕಾರ್ಯ ಆಗೋದಿಲ್ಲ ಮೆಟ್ಟಣಿಗೆ ಅಂತ ಇರ್ತದೆ ನೋಡ್ರಿ ಜ್ವಾಳ ತೋರಲಿ ಸೊಲಾಪುರ ಉರಿಗೆ ಹೋಗಿಲ್ಲ ಹೆಂಗೆ ಗೊತ್ತು ಆ ಮೆಟ್ಟಣಿಗೆ ಮೂರು ಕಾಲು ಇರ್ತಾವೆ ಆದರೆ ಒಂದು ಕಾಲು ಹೋಯಿತು ಅಂದ್ರೂ ಆ ನಿಂದ್ರಕ್ಕೆ ಬರೋಂಗಿಲ್ಲ ಹೊತ್ಕೊಂಡು ಬೀಳ್ತಾನೆ ಇದ್ರದ್ದು ಒಂದು ಕಾಲು ತೆಗೀರಿ ನಿಂದ್ರಂಗಿಲ್ಲ ಇದು ನಿಂದಿರ್ಬೇಕಾದ್ರೆ ಮೂರೂ ಕಾಲು ಬೇಕು ಅದಕ್ಕೆ ಮೂರು ಕಾಲು ಬೇಕು ಹಾಗೆ ಈ ಕಾರ್ಯ ಆಗಬೇಕಾದ್ರೆ ಉಪಾದಾನ ಸಹಕಾರಿ ನಿಮಿತ್ತ ಇವು ಮೂರು ಬೇಕೇ ಬೇಕಂತ ವಿಧಿಪರು ವಿಧಿಪರು ಅಂದರೆ ಏನು ರೀ ನಿರ್ಣಯ ಮಾಡ್ಯಾರವರು ಇವು ಮೂರು ಇಲ್ಲಿ ಯಾವುದು ಕಾರ್ಯ ಆಗಿಲ್ಲ ಅಂತ ಗೊತ್ತದ ಈ ಮೂರು ಇಲ್ಲದೇ ಆಗ್ಯದಂದ್ರೆ ಏನನ್ನಬೇಕು ಸುಳ್ಳು ಅನ್ಬೇಕು ಮತ್ತೇನು ಜಗತ್ತಿಗೆ ಕಾರಣ ಹೇಳಕ್ಕೆ ಅದೇ ಹೇಳ್ಕತ್ತಾರ ಅವರು ಯಾವುದೇ ಕಾರ್ಯ ಬೇಕಾದ್ರೂ ಮೂರು ಕಾರಣ ಬೇಕು ಉಪಾದಾನ ನಿಮಿತ್ತ ಮತ್ತು ಸಹಕಾರಿ ಮತ್ತು ಇವು ಇಲ್ಲದೆ ತೋರ್ಯದಂದ್ರೆ ಹಾಂ ಮೋಟ ಮರ ಕಳ್ಳ ಸ್ವಪ್ನ ಅದಕ್ಕೆ ಅವ್ರು ಸುಳ್ಳು ಅಂತೀರಲ್ಲ ನೀವು ಹಾವ ತೋರುವಲ್ಲಿ ಮೂರು ಕಾರಣ ಸಿಗುವುದಿಲ್ಲ ಕಳ್ಳ ತೋರುವಲ್ಲಿ ಮೂರು ಕಾರಣ ಸಿಗಂಗಿಲ್ಲ ಕನಸ ತೋರಕ್ಕೆ ಮೂರು ಕಾರಣ ತೋರ್ತದ ಮೂರು ಕಾರಣ ಇಲ್ಲ ಹಾವು ತೋರ್ತದ ಇವು ಮೂರು ಕಾರಣ ಇಲ್ಲ ಕಳ್ಳ ತೋರ್ತಾನೆ ಈ ಮೂರು ಕಾರಣ ಇಲ್ಲ ಅಂತೆಯೇ ಅದಕ್ಕೆ ನಾವೇನಂತೇವೆ ತೋರಿದರೂ ಸುಳ್ಳು ಹಾಗೆ ಈ ಜಗತ್ತಿಗೇನೆ ಕಾರಣ ಇಲ್ಲ ನೋಡಿ ಮೂರು ಕಾರಣ ಇಲ್ಲ ತೋರಕತ್ತೆ ಸುಳ್ಳು ತೋರಿದ್ರೂ ಸುಳ್ಳು ತೋರಿದ್ರೂ ಸುಳ್ಳು ಅದಕ್ಕೆ ಜಗತ್ತು ಸತ್ಯ ಅಲ್ಲ ಇದು ಜಗವು ಆ ಕಾರಣತ್ರಯಂ ಒಂದರಿಂದ ಒಂದರಿಂದ ಒಂದರಿಂದನೂ ಕುದಿಸದು ಇಲ್ಲವು ಎಲ್ಲಿ ಆತ್ಮ ಪದಗಳು ಆತ್ಮನಲ್ಲಿ ಪ್ರತ್ಯೇಕಾತ್ಮನಲ್ಲಿ ಬ್ರಹ್ಮದಲ್ಲಿ ಈ ಜಗತ್ತು ಇವು ಮೂರು ಕಾರಣದೊಳಗೆ ಒಂದೂ ಇಲ್ಲದರಲ್ಲಿ ಉದಿಸಿದ್ದು ಇಲ್ಲವು ಯಾವುದೊಂದು ಕಾರಣನೂ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ ಪರಬ್ರಹ್ಮದಲ್ಲಿ ಏನು ತೋರಕತ್ತದ ಈ ಪ್ರಪಂಚ ಆತ್ಮನಲ್ಲಿ ಏನು ತೋರ್ತ ಈ ಪ್ರಪಂಚ ಈ ಮೂರು ಕಾರಣಗಳಲ್ಲಿ ಒಂದು ಕಾರಣವನ್ನು ಕೂಡ ಹೇಳಕ್ಕೆ ಬರುವುದಿಲ್ಲ ಹೇಳಕ್ಕೆ ಬರುವುದಿಲ್ಲ ಅದಕ್ಕೆ ಹೇಳ್ತಾರೆ ಅವರು ಈ ಇದು ಇದು ಅಂದ್ರೆ ಏನ್ರಿ ಪ್ರತ್ಯಕ್ಷವಾಗಿ ತೋರುವ ಪ್ರಪಂಚವು ಅದು ಅಲ್ಲ ಇದು ಪ್ರತ್ಯಕ್ಷವಾಗಿ ತೋರುವ ಪ್ರಪಂಚ ಜಗವು ಆ ಕಾರಣತ್ವಯ ಏನು ಮೂರು ಕಾರಣ ಹೇಳಿದ್ದೀರಲ್ಲ ಯಾವುದು ಉಪಾದಾನ ಸಹಕಾರ ನಿಮಿತ್ತ ಅವು ಅದರೊಳಗೆ ಒಂದರಿಂದ ಉದಿಸಿದು ಇಲ್ಲವು ಯಾವುದೊಂದು ಕಾರಣದಿಂದನೂ ಉದಿಸಿಲ್ಲ ಇದಕ್ಕೆ ಸಹಕಾರಿ ಕಾರಣ ಹೇಳಕ್ಕೆ ಬರೋಂಗಿಲ್ಲ ನಿಮಿತ್ತ ಕಾರಣ ಹೇಳಕ್ಕೆ ಬರೋಂಗಿಲ್ಲ ಉಪಾದಾನ ಕಾರಣಕ್ಕೆ ಹೇಳಕ್ಕೆ ಬರೋಂಗಿಲ್ಲ ಯಾವ ಕಾರಣ ಹೇಳೋಕ್ಕೆ ಬರೋಂಗಿಲ್ಲ ಇದಕ್ಕೆ ಎಲ್ಲಿ ಬ್ರಹ್ಮದಲ್ಲಿ ಈ ಜಗತ್ತು ಉತ್ಪನ್ನ ಆಗ್ಯದ ಅಂದ್ರೆ ಆ ಉತ್ಪನ್ನ ಆಗಬೇಕಾದ್ರೆ ಇದು ಮೂರು ಕಾರಣ ಒಂದು ಕಾರಣ ಹೇಳಕ್ಕೆ ಅದಕ್ಕೆ ಬರುವುದಿಲ್ಲ ಮತ್ತು ತೋರ್ಯದಲ್ರಿ ಹಾಂ ಸ್ಪಷ್ಟದಲ್ಲ ಸ್ಪಷ್ಟ ವಿಧಿತವಾಗಿ ಏನಂತ ವಿಧಿತವಾಗಿ ಏನು
ಕಲ್ಪಿತ ಭ್ರಾಂತಿ ಜನಿತವಾಗಿ. ಇದು ಕಲ್ಪಿತನ ಭ್ರಾಂತಿ. ಅದು ಹೇಗೆ ಮನುಷ್ಯನ ಭ್ರಾಂತಿಯಿಂದ ಕಳ್ಳ ಶಿಂಪಿ ಬೆಳ್ಳಿ ಮತ್ತು ಹಾವು ತೋರ್ಯಾರೆ, ಹಾಗೆ ಇದು ಕಲ್ಪಿತ ಪುರುಷನ ಭ್ರಾಂತಿ. ಅದು ಅವನೇ ಭ್ರಾಂತಿಯಾಗಿ ಹುಟ್ಟೇನೆ. ಆಕಸ್ಮಿತವಾದನ ಕಲ್ಪಿತ ಪುರುಷ, ಅದಪ್ಪ ಕಲ್ಪಿತ ಪುರುಷ ಹೇಳಿ, ಅವನೇ ಕಲ್ಪಿತ, ಅವನಿಂದ ಕಲ್ಪಿತ, ಸ್ವಪ್ನನೇ ಕಲ್ಪಿತ. ಸ್ವಪ್ನದಾಗ ಜೀವ ಏನಾರು ಮಾಡಿದ್ರೆ ಅದನ್ನು ಕಲ್ಪಿತಾನೆ. ಸ್ವಪ್ನದಾಗ ಜೀವ ಮತ್ತೆ ಏನೇ ಮಾಡಿದ್ರೆ ಹೊಡೆದ ಪಾಪ ಬರ್ತೇನೆ ಬರಂಗಿಲ್ಲ. ಯಾರಿಗೆ ದೊಡ್ಡವರಿಗೆ ಗುಡಿ ನಮಸ್ಕಾರ ಪುಣ್ಯ ಬರ್ತಾನೆ ಬರಂಗಿಲ್ಲ. ಸ್ವಪ್ನನೇ ಕಲ್ಪಿತದ ಬರ್ತ ಅದರೊಂದು ಜೀವ ಹೆಂಗಿರ್ತಾನೆ. ಅದಕ್ಕೆ ಹೇಳಿದ್ರೆ ಅವರು ವಿಧಿತವು ಆ ಕಲ್ಪಿತನ ಭ್ರಾಂತಿ ಜನಿತವಾಗಿ ಮದಗಜ ಗಮನೆ ಭಾವಿಸಿ ನೋಡು, ವಿಚಾರ ಮಾಡಿ ನೋಡು, ಗಡ್ಬಡ ಮಾಡಬೇಡ. ಮದಗಜ ಗಮನೆ ಅಂದರೆ ಸಾವಕಾಶ, ಯಾಕೆ ಶನೈ ಪಂಥ ಶನೈ ಕಂಥ ಅಧ್ಯಾತ್ಮ ಅದು ಒಮ್ಮೆ ಆಗುವುದಿಲ್ಲ, ಆಗುವುದಿಲ್ಲ. ಅದಕ್ಕೆ ಸಾವಕಾಶ ವಿಚಾರ ಮಾಡಿ ನೋಡಿ, ವಿಚಾರ ಹೆಂಗೆ ಮಾಡ್ಕೋತ ಮಾಡ್ಕೋತ ಹೋಗ್ತಿ ಹಂಗೆ ನಿಮ್ಗೆ ಸ್ಪಷ್ಟ ಆಗ್ತದೆ. ಹೆಂಗೆ ಸೂರ್ಯ ಉದಯ ಹಾಕೋತ್ ಹಾಕೋತ್ ಬಂದಂಗೆ ಬೆಳಕಾಗುತ್ತೆ, ಕತ್ತಲೆ ಹೋಗ್ತದೆ. ಅದರಂತೆ ನೀ ಏನು ಮಾಡೋದು, ವಿಚಾರ ಮಾಡು, ಪುನಃ ಪುನಃ ಚಿಂತನೆಯನ್ನು ಮಾಡು. ವಿಚಾರ ಮಾಡಿದ್ರೆ ನಿನಗೆ ಗೊತ್ತಾಗ್ತದೆ ಏನು, ಇದು ನಿರ್ನಿಮಿತ್ತವಾಗಿ ಈ ಜಗತ್ತು ತೋರೆಯದೆ ಆತ್ಮನಲ್ಲಿ, ಇದು ಭ್ರಾಂತಿಯಿಂದ ತೋರೆಯದೆ, ಇದು ಕಲ್ಪಿತವೇ ಅದ ಅನ್ನೋದು ಸ್ವಲ್ಪ ವಿಚಾರ ಮಾಡಿದೆ ಅಂದ್ರೆ ನಿನಗೆ ಗೊತ್ತಾಗ್ತದೆ. ಅದಕ್ಕೆ ಮದಗಜಗಮನೆ ಭಾವಿಸಿ ನೋಡು, ಇದು ಆ ಕಲ್ಪಿತ ಭ್ರಾಂತಿ ಜನಿತವಾಗಿ. ಆ ಕಲ್ಪಿತನ ಭ್ರಾಂತಿಯಿಂದನೇ ಮೊದಲೇ ಅವ ಕಲ್ಪಿತ, ಅವನ ಕಲ್ಪನೆಯಿಂದ ಇದೇನಪ್ಪ ವ್ಯರ್ಥವಾಗಿ ಸುಳ್ಳಾಗಿ ಮಿಥ್ಯೆಯಾಗಿ ಇದು ಪ್ರತೀತಿ ಆಗ್ತದೆ. ವಾಸ್ತವಿಕ ನೋಡಿದ್ರೆ ಸತ್ಯ ಅಲ್ಲ. ಹಾಗಾದ್ರೆ ಇವೆಲ್ಲ ಸತ್ಯ ಸತ್ಯ ಇದ್ದುದರೆ ಯಾವುದಾದ್ರೂ ಹೇಳ್ರಿ ನಮಗೆ. ಇದಕ್ಕೆ ವ್ಯಾವೃತ್ತ ಮಾಡಿ ಹೇಳುವುದಂತ, ಇದಕ್ಕೆ ಅತದ್ವ್ಯಾವೃತ್ತಿ ಅಂತ. ಇದಕ್ಕೆ ಅತದ್ವ್ಯಾವೃತ್ತಿ ತತ್ ಅಲ್ಲದನ್ನು ಬೇರ್ಪಡಿಸುವುದು ಅತತ್, ಅತತ್ತನ್ನು ಬೇರ್ಪಡಿಸಿ ತತ್ತನ್ನು ಹೇಳುವುದು, ಇದಕ್ಕೆ ಅತದ್ವ್ಯಾವೃತ್ತಿ ಲಕ್ಷಣ ಅಂತ. ಇದು ಎಲ್ಲ ಜಗತ್ತು ಇದು ಅಲ್ಲ ಹೇಳಿದ್ರು ಕಲ್ಪಿತರ ಮರಾಂತಿ. ಅದು ನಾಯಾರ್ರಿ ಅದನ್ನು ಹೇಳ್ತಾರೆ. ಪರಮನು ಅದ್ವಯನು ಅಕ್ರಿಯಾತ್ಮನು ಅಪ್ಪುದರಿಂದ ವಿರಸಿಪ ನಲ್ಲವು ಆ ಕಲ್ಪಿತ ಪುರುಷನೇ ಖುಷಿಯಾಗಿ ಮಾಡಲರಿಯನು ಇಂತು ಪರೀಕ್ಷೆ ಜಗವಿದು ಖುಷಿ ದೊರಕೆ. ಏನು ಅವರು ಜಗತ್ತು ಸತ್ಯವಲ್ಲ ಪ್ರತೀತಿ ಮಾತ್ರ ಅಂತ ಹೇಳಕ್ಕೆ ಹೊಂಟಾರ. ಹಾವು ಸತ್ಯ ಅಲ್ಲ, ವ್ಯವಹಾರ ನಡೀತದೆ. ಸುಳ್ಳು ವ್ಯವಹಾರ ಓಡಕತೆ ಅನಿಲ್ರಿ, ಅಂಜಾನಿಲ್ರಿ, ವ್ಯವಹಾರ ನಡೀತದೆ. ಸುಳ್ಳಿನಲ್ಲಿ ವ್ಯವಹಾರ ನಡೀತದೆ. ಬೆಳ್ಳಿ ಸುಳ್ಳದ ಮತ್ತು ಲೋಭದಿಂದ ಓಡಿ ಹೋಗಿಲ್ಲ ಅಂತ ತಗೋಬೇಕಂತ ವ್ಯವಹಾರ ನಡೀತದೆ. ಸುಳ್ಳಿನಲ್ಲಿ ವ್ಯವಹಾರ ನಡೆಯಂಗಿಲ್ಲ, ಕನಸು ಸುಳ್ಳದ ವ್ಯವಹಾರ ನಡೀತದೆ. ಭಯ ಆಕ್ರಂದನ ಅರ್ಥ ಕನಸನಗಳು ಅವ್ರು ಎಷ್ಟೋ ಮಂದಿ ಅದಾರ ಒದ್ದಾಡೋರದ ಈ ಇದು ಅಂತಾರೆ ಅವರು. ಇದು ಜಗತ್ತು ಏನದ ಪರೀಕ್ಷೆ ಜಗವಿದು ಪುಸಿದೋಳಿಕೆ. ಪರೀಕ್ಷೆ ಅಂದರೆ ಆತ್ಮಾನಾತ್ಮ ವಿಚಾರ, ಸತ್ಯ ಸತ್ಯ ವಿಚಾರ, ನಿತ್ಯ ನಿತ್ಯ ವಿಚಾರ. ಇವು ಮೂರು ಮಾಡಕ್ಕೆ ಹೋದ್ರಿ ಅಂದರೆ ಇದೇನು ಅನ್ನಿಸ್ತದೆ, ಖುಷಿ ಸುಳ್ಳ. ಯಾಕೆ ಇದು ಕಲ್ಪನಾ ಮಾತ್ರ ಅದ, ಜಾದು ಮಾಡವ ಹೆಂಗೆ ತೋರಿಸ್ತಾನೆ ಹಾಗೆ ತೋರಿಕೆ ಇದ್ದರೂ ತೋರಿದ್ರೂ ಹೇಗೆ ಆ ವಸ್ತು ಸುಳ್ಳ ಅದಾವೋ ಅದರಂತೆ
ಈ ಜಗತ್ತು ಏನಪ್ಪ ಅಂದರೆ ಇದು ಅವಿಚಾರಿತ ರಮಣೀಯ. ಹೆಂಗಂದ್ರೆ ಇದು ಅವಿಚಾರಿತ ರಮಣೀಯ. ವಿಚಾರ ಮಾಡೋಕ್ಕೆ ಹಾದರಿ ಅಂದರೆ ಇದು ಇಲ್ಲ. ಇದು ಹೆಂಗದ ಖುಷಿ. ಮತ್ತು ಮುಂದೆ ಹೇಳ್ರೆ ತೋರಿಕೆ ತೋರಿದರೂ ಖುಷಿ. ಖುಷಿ ತೋರಿಕೆ ಅಂದರೆ ಏನು? ತೋರಿದರೂ ಖುಷಿ. ಯಾವಾಗ ವಿಚಾರಿಸೆ ವಿಚಾರ ಮಾಡಿ ನೋಡುತ್ತಿರಲಿಕ್ಕಾಗಿ ನಿಮಗೆ ಅವಾಗ ಅನ್ನಿಸ್ತದೆ. ಏನ ಮತ್ತು ಆತ್ಮ ಹಾಗಾದ್ರೆ ಪರಮನು ಅದ್ವಯನು ಅಕ್ರಿ ಆತ್ಮನಪ್ಪುದರ ಎಂದೆ ಅಮ್ಮ ಮಾಡಿಲ್ಲ ಮಾಡಿಲ್ಲ ಅವ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವ ಕರ್ತ ಇದ್ದಾನೆ. ಯಾಕೆ ಮಾಡಿಲ್ಲ? ಅವ ಕರ್ಣ ಅವನಿಗಿಲ್ಲ. ಮಾಡೋಕ್ಕೆ ಕರ್ಣ ಬೇಕು, ಅವನಿಗೆ ಕರ್ಣನೇ ಇಲ್ಲ. ಅವ ಅಶರೀರಿ ಅದನ ಅತನು ಅದನ ಇವಿಲ್ಲ. ಅದ ಅವನಿಗೆ ತನು ಇಲ್ಲ, ಶರೀರ ಇಲ್ಲ, ಅವನಿಗೆ ಕರ್ಣ ಇಲ್ಲ. ಅವನಿಗೆ ಮತ್ತು ಅವ ಹೆಂಗೆ ಮಾಡ್ತಾನೆ? ಕುಂಬಾರ ಕೈಯ ಬಯ ಕಾಲ ಅದವ ಮಾಡ್ತಾನೆ. ಇವನಿಗೇನಿಲ್ಲ, ಪರಮಾತ್ಮ ಹೆಂಗ ಅತನು ಅದನ ಆ ಶರೀರಿ ಅದನ. ಅದಕ್ಕೆ ಅಕ್ರಿಯಾತ್ಮನಪ್ಪುವುದರಿಂದ ಅವ ಅಕ್ರಿಯ ಅದನ. ಯಾಕೆ? ತನುರಹಿತ ಕರ್ಣರಹಿತ, ಅದಕ್ಕೆ ಅಕ್ರಿಯ ಅದನ. ಮಧ್ಯಾಹ್ನ ಅದ್ವಯನು, ಅದ್ವಯ ಅಂದರೆ ಅವನ ಬಿಟ್ಟು ಬೇರೆ ಇಲ್ಲೇ ಇಲ್ಲ, ಅವನ ಬಿಟ್ಟು ಬೇರೆ ಇಲ್ಲ. ಬೇರೆ ಏನಿದೆ ಇದ್ರೆ ಮಾಡಿ ನೆನಬೇಕು, ಸರ್ವಂ ಕಲ್ವಿದಂ ಬ್ರಹ್ಮ. ಅವ ಪರಮಾತ್ಮ ಆತ್ಮ ಚೇತನ ಅದ್ವಯದ ಅಲ್ಲಿ ಇನ್ನೊಂದು ಅನ್ನೋದೇ ಇಲ್ಲ. ಮಾಡ್ಯಾನಂದ್ರೆ ಇನ್ನೊಂದು ಇರಬೇಕು, ಇನ್ನೊಂದು ಅದೇ ಅಂದರೆ ದ್ವೈತ. ದ್ವೈತ ಶಾಸ್ತ್ರ ವಿರೋಧ. ಅದಕ್ಕೆ ಹೇಳಿದ್ರು ಪರಮಾತ್ಮ ಏನದ ನಮ್ಮ ಸಕ್ರಿಯ ಅದನ. ಯಾಕದನ? ಅದ್ವಯ ಅದನ. ಅಥವಾ ಅದ್ವಯನಾಗಿರುವುದರಿಂದಲೇ ಅಕ್ರಿಯದ ಅಕ್ರಿಯ ಆತ್ಮನಪ್ಪುದಂದೆ. ಅದಕ್ಕೆ ವಿರಶಿಪು ನಲ್ಲವು ಅವ ಮಾಡಂಗಿಲ್ಲ. ಯಾಕೆ? ಕರುಣ ಇಲ್ಲ, ಅವ ಏಕ ಅದನ. ಎಲ್ಲ ಕೂಡಿ ತುಂಬಿಕೊಂಡಾನ, ಅವನು ಬಿಟ್ಟು ಏನೂ ಇಲ್ಲ. ಅದಕ್ಕೆ ಏನೂ ಇಲ್ಲ ಅಂದ್ರೆ ಅವ ಮಾಡೋಕ್ಕೆ ಬರ್ತದೆ? ಮಾಡೇ ಇಲ್ಲ. ಪರಮಾತ್ಮ ಮಾಡಂಗಿಲ್ಲ ಅಲ್ರಿ. ಮತ್ತು ಕಣ್ಣಿಗೆ ಕಾಣ್ತದೆ, ಅದಕ್ಕೆ ಖುಷಿ. ಕಣ್ಣಿಗೆ ಕಾಣ್ತದೆ ಅಲ್ಲಿ ಕಾಣೋದು. ಯಾರೇ ಮಾಡ ಹೇಳ್ತೇವಪ್ಪ, ನೀ ಭಾಳ ಹಠ ಮಾಡ್ತೇವೆ ಅಂತ ಹೇಳ್ತೇವೆ. ಯಾರು ಮಾಡ್ಯಾರ? ನಾವು ಇಲ್ಲೇ ಇಲ್ಲ ಅಂತೇವಿ. ಕಾಣ್ತದೆ ಯಾರು ಮಾಡ್ಯಾರ ಅಂದ್ರೆ ಹೇಳ್ತೇವೆ. ಯಾರು? ಕಲ್ಪಿತ ಪುರುಷನೇ. ಹೌದಲ್ಲ, ಇದು ಯಾರಿಂದ? ಕಲ್ಪಿತ ಪುರುಷನೇ ಖುಷಿಯಾಗಿ ಅವ ಮಾಡ್ಯಾನ. ಸುಳ್ಳು ಯಾಕಂತೀರಿ? ಯಾರ್ಯಾರು ಮಾಡೋದು ಹೆಸರು ಹೇಳ್ರಿ, ಹೆಸರು ಹೇಳ್ರಿ. ಕಾಣ್ತದೆ ಆಗ್ಯದ ಅಂದ್ರೆ ಹೆಸರಿಲ್ಲದೆ ಮಾಡೋದಿಲ್ಲ ಹೆಂಗೆ ಹಾಕದ್ರಿ ಹೇಳ್ರಿ ಅದು. ಹಾಂ, ಹೇಳ್ತೇವೆ ತಗೋಪ್ಪ. ಕಲ್ಪಿತ ಪುರುಷ ಅಂದ್ರೆ ಏನ್ರಿ? ಸುಳ್ಳು ಮನುಷ್ಯ, ಬಂಜಿ ಮಗ ಮಾಡ್ಯಾನ ನೋಡಪ್ಪ. ಯಾರು ಮಾಡ್ಯಾರ? ಬಂಜಿ ಮಗ ಮಾಡ್ಯ. ಕರೆ ಅಂತೆ ಸುಳ್ಳು ಅಂತೆ. ಬಂಜಿ ಮಗ ಎರಡು ಮಕ್ಕಳು ಹಡ್ದಾನಂದ್ರೆ ಮಕ್ಕಳು ಸುಳ್ಳ? ಕರೆ ಸುಳ್ಳು. ಯಾಕೆ? ಬಂಜಿ ಮಗ ಸುಳ್ಳ ಸನ್. ನಾವು ಜಗತ್ತು ಯಾಕೆ ಸುಳ್ಳು ಅಂತೀವಿ? ನೀ ಹಠ ಹಿಡಿದಿ ಅಂತ ನಾವು ಹೇಳಕತ್ತೇವೆ. ಕಲ್ಪಿತ ಪುರುಷ ಮಾಡ್ಯಾನ. ಜಗತ್ತು ಸುಳ್ಳು ಹಾಕತ್ತೆ, ಅವನೇ ಸುಳ್ಳದಾನ. ಇವ ಹೆಂಗೆ ಕರೆ ಹಾಕ್ತಾನೆ? ಕಲ್ಪಿತ ಪುರುಷನೇ ಸುಳ್ಳದಾನ. ಕಲ್ಪಿತನಾದನು ಓರ್ವ ಪುರುಷನು ಅಂತ ಹೇಳಿದ್ದೇವೆ ನಾವು ಪರಬ್ರಹ್ಮದಲ್ಲಿ. ಹಿಂದೆ ಅದಕ್ಕೆ ಹೇಳಿದೇವೆ ಹೆಂಗಾಗ್ಯನ ಆಕಸ್ಮಿಕವಾದನು ಅಂತ ಹೇಳಿದ್ದೇವೆ. ಅಂದರೆ ಕಾರಣ ಇಲ್ಲ ಅದಕ್ಕೂ. ಮತ್ತು ಯಾಕೆ ಹೇಳಿದರೆ? ನೀ ಕೇಳಿದೆ ಅಂತ ಹೇಳಿದ್ದೇವೆ, ಅದನ್ನು ಹೇಳಿದ್ರು. ದಾದಿಯ ಕಥೆ ಅಂತ ಅದನ್ನು ಹೇಳಿದ್ರು. ಅವ್ರು ಎಷ್ಟು ಹೋಗುತ್ತೆ ಬಂದರೆ ಎಲ್ಲ ಯಾವ ರೀತಿ ಇದ್ದಾರೆ ಇಲ್ಲ ಅಂತ ಅನ್ನೋದೇ ಹೋಗುತ್ತೆ ಬಂದಾರ ಅವ್ರು ಹಿಂದಿನ ಹಿಡಿದು. ದಾದಿ ಕಥೆ ಅಂದರು, ಕಲ್ಪಿತ ಅಂದರು, ನೀ ಕೇಳಿದೆ ಅಂತ ಹೇಳಿದೆ ಅಂದರು, ಕನಸನಂಗ ಅಂದರು, ಹಾಯನಂಗ ಎಲ್ಲ ಹೇಳ್ಕೊಂಡೇ ಬಂದಾರ. ಅದಕ್ಕೆ ಅಂತಾರೆ ಅವರು, ಯಾವಾಗ ಜಗತ್ತು ಸುಳ್ಳು ಯಾಕಂತೀವಿ ಅಂದರೆ, ಯಾವನು ಈ ರಚನೆ ನೀ ಕೇಳೋದಕ್ಕೆ ಮಾಡಲಾರ್ದೆ ಹೆಂಗಾಗತ್ತೆ? ನೀ ಕೇಳೋದಕ್ಕೆ
ನಾವೊಬ್ಬ ಸುಳ್ಳು ಕಲ್ಪಿತ ಪುರುಷನ್ ಹೇಳಿದ್ದೀವಿ. ಆ ಮಾಡದವನೇ ಸುಳ್ಳದಾನಂದ್ರೆ ಹುಟ್ಟುದ್ದು ಹೆಂಗೆ ಕಲೆ ಇರ್ತದೆ? ನಿನ್ನೆ ವಿಚಾರ ಮಾಡಿ ನೋಡು. ಅದಕ್ಕೆ ಜಗತ್ತಿಗೆ ನಾವು ಸುಳ್ಳು ಯಾಕಂತೇವಿ, ಸುಳ್ಳು ಮನುಷ್ಯ ಮಾಡಬೇಕು, ಮಾಡಿದವನೇ ಸುಳ್ಳು, ಇದೆಂಗೆ ಸತ್ತಿರ್ತದೆ? ಬಂಜಿ ಮಗನೇ ಸುಳ್ಳ, ಮಕ್ಕಳೇನು ಕರೆ ಆಗ್ತವೆ? ಅದಕ್ಕೆ ಹೇಳಿದ್ರು ಅವರು, ಕಲ್ಪಿತ ಪುರುಷನೇ ಪುಷಿಯಾಗಿ, ಅವನೇ ಸುಳ್ಳದಾನೆ, ಇಂತೂ ಮಾಡಲರಿ ಅನು. ಅವ ಈ ಜಗತ್ತನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನಂತೀರಿ? ಜಗವಿದು ಪುಷಿದೊಳಕ ಮಾಡವ ಇಲ್ಲ, ಮಾಡವನೇ ಸುಳ್ಳ, ಅದು ಧ್ಯಾಂಕರೆ. ಮತ್ತು ನೀವೇ ಹೇಳಿರಲಿ ಕಲ್ಪಿತ ಪುರುಷ ಮಾಡ ಇಷ್ಟೆಲ್ಲ ಹಾಕೋಬೋದ್ರೆ ಇಲ್ಲಿ, ಅದು ಪ್ರವೃತ್ತ ಕರ್ಮದಾಗ ಹೇಳಿದೆ ನೀನು. ಯಾಕೆ ನಿನ್ನ ದೃಷ್ಟಿಯಿಂದ ಸೃಷ್ಟಿಯಾಗ್ಯದ ನಿಂದು, ನೀ ಸೃಷ್ಟಿ ನೋಡಕತ್ತೆ ಅಂತ ಅದ್ರ ಬಗ್ಗೆ ಹೇಳಿದೆ. ಹೇಳಿ ಕಡೆಗೆ ಏನಪ್ಪ ಅಂದರೆ, ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ, ಕಲ್ಪನೆ ಮಾಡಿರ್ತಕ್ಕಂಥ ಆ ಪುರುಷನೇ ಜೀವನೇ ಕಲ್ಪಿತನಾಗಿರುವುದರಿಂದ ಈ ಜಗತ್ತು ಹೆಂಗೆ ಸತ್ಯ ಆದೀತು ಮೈತ್ರ? ಅವನೇ ಸುಳ್ಳಲ್ಲ, ಇದು ಹೆಂಗೆ ಸತ್ಯ ಆಯಿತು? ಅದಕ್ಕೆ ವಿಚಾರ ಮಾಡಿ ನೋಡಲಾಗಿ ಇದು ಕಲ್ಪಿತ ಪುರುಷನಿಂದಾದ ಈ ಜಗತ್ತು, ಇದು ಪುಷಿದೋರಿಕೆ. ಯಾಕೆ? ಕಲ್ಪಿತನೇ ಪುಷಿ, ಕಲ್ಪಿತನೇ ಮಿಥ್ಯೆಯಾಗಿರುವುದರಿಂದ ಆ ಕಲ್ಪಿತನಿಂದ ತೋರೆಯಾದಂಥ ನಾವು ಹೇಳೋದು ಇದು ಕತೆ, ದಾದಿ ಕತೆ. ಜಗತ್ ಅನ್ನೋದೇನಪ್ಪ ಅಂತ ಕೇಳಿದ್ರೆ ಇಲ್ಲ, ಅದಕ್ಕೆ ಆತ್ಮನಲ್ಲಿ ಜಗತ್ತು ಮಿಥ್ಯಾತ್ವ ನಿರೂಪಣೆ. ಇದರಲ್ಲಿ ಆತ್ಮನಲ್ಲಿ ಜಗತ್ತು ಅನ್ನೋದು ಇದು ಮಿಥ್ಯಾತ್ವ ನಿರೂಪಣೆ. ಮಿಥ್ಯಾತ್ವ ಎದಕ್ಕಂತಾರೆ? ಮಿಥ್ಯಾತ್ವ ಯಾಕಂತಾರೆ? ಬಾಧ ತೋರ್ತದೆ. ಮಿಥ್ಯ ಅಂತ ಹೇಳ್ಕೊಂಡ್ರು ತೋರಬೇಕು ಎಂಬ ಸತ್ಯ ಇರುವ, ಅದಕ್ಕೆ ನಾನು ಮಿಥ್ಯ ಅಂತ ತೋರು ತೋರಿಸು, ಅದಕ್ಕೆ ಬಾಧ ಅಂತ ಅಂತೆ. ಮಿಥ್ಯಾತ್ವ ನಿಶ್ಚಯವೂ ಬಾಧ. ಹಾಗೆ ಈ ಜಗತ್ತು ಏನಪ್ಪ ತೋರ್ತದೆ, ತೋರಿದರೂ ಇದು ಸತ್ಯ ಅಲ್ಲ, ಕನಸು ತೋರಿದರೂ ಸತ್ಯ ಅಲ್ಲ, ಹಾವು ತೋರಿದರೂ ಸತ್ಯ ಅಲ್ಲ. ಹಾಗೆ ಅವು ಭ್ರಾಂತಿ ಜನ್ಯವಾಗಿ ಪ್ರತೀತಿ ಮಾತ್ರ ಇರುತ್ತವೆಯೋ ಅದರಂತೆ ಈ ಜಗತ್ತು ಕೂಡ ಕಲ್ಪಿತ ಪುರುಷನ ಭ್ರಾಂತಿ ಮೂಲಕವಾಗಿ ಈ ಜಗತ್ತು ಪ್ರತೀತಿಯಾಗಿ ತೋರ್ತದೆ, ಇದ್ದಂಗೆ ತೋರ್ತದೆ. ಆದರೂ ಇದು ಸತ್ಯವಲ್ಲ, ಇದು ಸುಳ್ಳು. ಎಲ್ಲಿ? ಆತ್ಮ ದೃಷ್ಟಿಯಲ್ಲಿ, ಆತ್ಮನಲ್ಲಿ ಇದು ಇಲ್ಲವೇ ಇಲ್ಲ. ಹಗ್ಗದಲ್ಲಿ ಎಂದೂ ಹಾವಿಲ್ಲ, ಸಿಂಪಿಯಲ್ಲಿ ಎಂದೂ ಬೆಳ್ಳಿಲ್ಲ, ಅದರಂತೆ ಆತ್ಮನಲ್ಲಿ ಎಂದೂ ಈ ಜಗತ್ತು ಇಲ್ಲವೇ ಇಲ್ಲ ಅಂತ ಹೇ ಮೈತ್ರಾದೇವಿ ನೀ ತಿಳ್ಕೊ, ಹೀಗೆ ತಿಳ್ಕೊ ಅಂದರು. ಹಾಗಾದ್ರೆ ಇವ ಕಲ್ಪಿತ ಪುರುಷನೇ ಒಟ್ಟು ಇಷ್ಟೆಲ್ಲ ಗದ್ದಲಕ್ಕೆ ಕಾರಣ ಕಾಣ್ತಾನೆ. ಈ ಕಲ್ಪಿತ ಜಗತ್ತಿನ ಬಗ್ಗೆ ಹೇಳಿದ್ರಿ, ಈ ಕಲ್ಪಿತ ಪುರುಷನ ಬಗ್ಗೆ ಹೇಳ್ತಾನೆ. ಯಾವ ಕಲ್ಪಿತನಲ್ಲಿ ಈ ಜಗತ್ತು ಕಲ್ಪನವಾಗಿರುವುದು, ಆ ಕಲ್ಪಿತ ಪುರುಷ ಅವನದು ಏನು ಸ್ವರೂಪ, ಏನೇನು ಹೆಸರು ಅವನಿಗೆ ಬರ್ತಾವ, ಅದನ್ನು ಕಲ್ಪಿತ ಇದು ಕಾಣು ಜಗತ್ತರ ಸುಳ್ಳು ಅಂದರು. ಇನ್ನು ಇದನ್ನು ಕಲ್ಪನೆಯನ್ನು ಮಾಡಿರ್ತಕ್ಕಂಥ ಕಲ್ಪಿತ ಪುರುಷನ ಬಗ್ಗೆ ಪರದೊಳು ಭಿನ್ನ ಅಭಿನ್ನ ಆದಿ ರೂಪದೇ ಕೇಳಲರಿದು ತತ್ ಕಲ್ಪಿತ ಪುರುಷನ. ಏನಪ್ಪ ಅಂದ್ರೆ ಕಲ್ಪಿತ ಪುರುಷನದು ಅವನ ಬಗ್ಗೆ ಏನದ ನಮ್ಮ ಎಂದು ಹೇಳಬಲ್ಲ, ಅದನ್ನೇ ಈಗ ಮತ್ತೆ ಹೇಳಬೇಕ. ಈ ಕಲ್ಪಿತ ಪುರುಷ ಆ ಬ್ರಹ್ಮದಲ್ಲಿ ಪರದೋಳ ಆಕಸ್ಮಿಕವಾಗಿ ಏನು ತೋರೆ, ಇವ ಕಲ್ಪಿತ ಪುರುಷ, ಇವ ಭಿನ್ನ ಅದನೋ ಏನು ಅಭಿನ್ನ ಅದನೋ ಎಂದು ಹೇಳಿದರು. ಫಲ್ಲಾತಕ್ಕೆ ಬೀಜದಂತೆ
ಅದರಲ್ಲಿ ಹಿಂದೆ ಕೇಳಬೇಕ ಗೇರ ಬೀಜನಂಗೆ ಒಳಗೆ ಹೊರಗೆ ಇರ್ತಾನೆ ಪುರ ಒಳಗೆಲ್ಲ ಹೇಳಿ ಬಂದ ನಾ ಮತ್ತೊಮ್ಮೆ ಅವನಿಗೆ ಈಗ ನಿವರ್ತಕ ಕರ್ಮದಲ್ಲಿ ಮತ್ತೆ ನಿಮಗೆ ನೆನಪು ಮಾಡಿಕೊಡ್ತಾರೆ ಅವನಿಗೆ ಏನು ಹೆಸರಿಸಬಂತ ಅವರಂದರು ಕಲ್ಪಿತ ಪುರುಷನು ಏನಪ್ಪ ಅಂತ ಕೇಳಿದರೆ ಇವ ಏನಪ್ಪ ಅಂದ್ರೆ ಆ ಪರದೊಳು ಎಲ್ಲಿ ತೋರೇನಂತಿರಲಿಲ್ಲ ಪರದೊಳು ಆಕರ್ಷಿಸಬೇಕು ಅವ ಭಿನ್ನ ಅದಾನು ಏನು ಅಭಿನ್ನ ಅದಾನು ನಮಗೆ ಇದಿಟ್ಟು ಹೇಳಿ ಅವನಿಂದ ನಗೇದ ಕಲ್ಪಿತ ಪುರುಷನ ಕಲ್ಪನೆಯಿಂದ ತೋರಿರುವುದರಿಂದ ಇದು ನಿರ್ನಿಮಿತ್ತವಾಗಿ ತೋರಿರುವುದರಿಂದ ಕಾರಣರಹಿತವಾಗಿರುವುದರಿಂದ ಈ ಜಗತ್ತು ಸುಳ್ಳ ಅಂತ ಹೇಳಿದ್ರಿ ಇದು ಎಲ್ಲಿ ತೋರ್ತದೆ ಸುಳ್ಳಾದ ಕಲ್ಪಿತನಲ್ಲಿ ತೋರ್ತಾನೆ ಆ ಕಲ್ಪಿತ ಎಲ್ಲಿದ್ದಾನೆ ಹೆಂಗೆ ಅವನಾದ ಅವನ ತೋರಿಕೆ ಏನದ ಅಂತ ಕೇಳಿದ್ರೆ ನೋಡು ಏನು ಆದದ್ದೆಲ್ಲ ಸ್ಥಿತಸ್ಸ ಗತಿಚಿಂತನೀಯಂ ಸಂಸ್ಕೃತ ಕಾಲ ಇದ್ದದ್ದಕ್ಕೆ ಏನು ಹೇಳಬೇಕಲ್ರಿ ಇಲ್ಲದ್ದಕ್ಕೆ ಏನು ಹೇಳಕ್ಕೆ ಬರೋಂಗಿಲ್ಲ ಸ್ಥಿತಸ್ಯ ಗತಿಚಿಂತ 10 ಮಂದಿ ಕುಂತಾರೆ ಒಬ್ಬ ನಿಂತಾನೆ ಯಾಕೆ ಕೊಲೆ ಸಾಮಂತ ಅಂತ ಯಾರಿಗೆ ಹೇಳ್ಬೇಕು ಯಾರಿಗೆ ಹೇಳ್ತೀರಿ ಒಬ್ಬ ನಿಂತಿದ್ದ 4 ಮಂದಿ ಕೂತಿದ್ರು ಸಾಮಾನ್ಯ ಕೈ ಚಸ್ಮಾ ತಗೊಂಬ ಅಂದರು ಯಾರಿಗೆ ಹೇಳ್ತಾರೆ ನಿಂತಾನೆ ಹೇಳ್ತಾರೆ ಕುಂತವನಿಗೆ ಏನು ಹೇಳ್ತಾರೆ ಕುಂತ್ಕೊಂಡ ನೀವು ಪಡೆದಲ್ಲಿ ಪಂಚಿ ಹೊಡೆದು ಕುಂತ ಇವನಿಗೇನು ಹೇಳ್ತಾರೆ ನಿಂತಾನೆ ಹೇಳ್ತಾರಲ್ಲ ಒಂದು ಹಂಗೆ ಸ್ಥಿತಸ್ಯ ಅಂದರೆ ಇದ್ದದ್ದಕ್ಕೆ ಏನಾರು ಹೇಳು ಸ್ಥಿತ ಅಂದರೆ ಇಲ್ಲಿ ನಿಂತದ್ದಂತ ಅರ್ಥ ಅಲ್ಲ ಸ್ಥಿತ ಸ್ಥಾ ಸ್ಥೀಯತೆ ಧಾತುವಿನಾಗ್ಯದ ಇದ್ದದ್ದು ಇದ್ದದ್ದಕ್ಕರೆ ಏನು ಹೇಳ್ಬೇಕು ಇಲ್ಲದಕ್ಕೆ ಏನು ಹೇಳ್ಬೇಕು ಅದರಲ್ಲಿ ಇದ್ದದ್ದು ಹೇಳಬೇಕು ಆ ಮನುಷ್ಯ ಏನು ಇಲ್ಲದಕ್ಕೆ ಹೇಳಕ್ಕೆ ಬರೋಂಗಿಲ್ಲಲ್ಲ ಇದ್ದದ್ದು ಯಾವುದದ ಬ್ರಹ್ಮ ಅದೊಂದೇ ನೀವು ಏನು ಹೇಳ್ತೀರ ಅದಕ್ಕೆ ಹೇಳಬೇಕು ಜಗತ್ತು ಆಗ್ಯದಂದ್ರೆ ಜಗತ್ತು ಇಲ್ಲ ಅಂದರೆ ಸುಳ್ಳು ಅಂದರೆ ಏ ಅದು ಬಿಟ್ಟು ಹೇಳ್ತೀರಿ ಯಾರಿಗೆ ಹೇಳ್ತೀರಿ ಸ್ಥಿತ ಯಾವುದು ಒಂದು ಬ್ರಹ್ಮ ಏನು ಆಗ್ಯದ ಹೋಗ್ಯದ ಏನು ಹೇಳ್ತೀರಿ ನೀವು ಅದಕ್ಕೆ ಹೇಳ್ಬೇಕು ಅದು ಬಿಟ್ಟು ಮತ್ತೊಂದು ಕತೀನಿ ಈಗ ಪರದಳು ಆ ಪರಮಾತ್ಮ ಅದು ಸದಾ ಅದ ಅದರದಾಗೆ ಏನು ಹೇಳ್ಬೇಕು ನೀವು ಈ ಯಾವ ಕಲ್ಪಿತ ಪುರುಷನು ಇರುವಂಥ ಒಂದು ಬ್ರಹ್ಮದಲ್ಲಿ ಆ ಬ್ರಹ್ಮದೊಳಗೆ ಇವ ಅದು ಸದಾ ಅದ ಇವನು ಅದು ಭಿನ್ನ ಅದನೋ ಇನ್ನು ಅಭಿನ್ನ ಅದನೋ ಅನ್ನೋದು ಏನಪ್ಪ ಹೇಳ್ರಿ ಅಂತ ಹೇಳಕ್ಕೆ ಬರಂಗಿಲ್ಲ ಅಂದರು ಭಿನ್ನ ಅಭಿನ್ನ ಹಾವ ಹಗ್ಗಿಗೆ ಭಿನ್ನನೋ ಏನು ಅಭಿನ್ನನು ಆಭರಣ ಬಂಗಾರಕ್ಕೆ ಭಿನ್ನನೋ ಏನು ಅಭಿನ್ನನು ಅದು ವಿವರ್ತದ ಅಲ್ಲ ಅದೇನಂತಾರೆ ವಿವರ್ತದ ವಿವರ್ತ ಕೇಳಿರಲ್ಲ ಅಂದ್ರೆ ಹಾಂ ಹೆಂಗೆ ವಿಶೇಷ ವರ್ತನ ವಿವರ್ತ ಇದ್ದದ್ದೇ ವಿಶೇಷ ಆಗಿ ತೋರಿದ್ರೆ ವಿವರ್ತ ಅಂತ ಅದಕ್ಕೆ ವಿ ವರ್ತ ಇದ್ದದ್ದನ್ನೇ ವಿಶೇಷವಾಗಿ ತೋರೋದು ಮನೆಯಾಗ ಮನುಷ್ಯ ಇರ್ತಾನೆ ಮದುಮಗ ವಿಶೇಷ ಆಗ್ಯಾನ ನೋಡ್ರಿ ಯಾಕೆ ಎಲ್ಲ ಮೇಕಪ್ ಪಿಕಪ್ ಮಾಡಿರ್ತಾರ ವಿಶೇಷ ಅಸುಂದರನು ಸುಂದರ ಕಾಣ್ತಾನೆ ವಿಶೇಷ ಅದಕ್ಕೆ ಇದ್ದದ್ದೇ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ತೋರೋದಕ್ಕೆ ವಿಶೇಷ ಅಂತ ಪರಿಣಾಮ ಅಂದ್ರೆ ಕೆಟ್ಟದು ಅದಕ್ಕಂತಾರೆ ಇದು ಜಗತ್ತು ಏನದ ಏನಪ್ಪ ಅಂದ್ರೆ ಇದು ಹೆಂಗೆ ಅದ ಇದು ಜೀವನು ಇನ್ನು ಕಲ್ಪಿತ ಪುರುಷನು ಅದಾನ ಅಂತೇಳಿ ಎಲ್ಲಿ ಎಲ್ಲಿದ ನಿಮ್ಮ ಏನು ಹೊರಗದಾನೋ ಏನು ಒಳಗದಾನೋ ಆ ಪರಬ್ರಹ್ಮಕ್ಕೆ ಭಿನ್ನ ಆಗ್ಯದಾನೋ ಏನು ಅಭಿನ್ನ ಆಗ್ಯದಾನೋ ಹೋಪ್ಪ ಇದು ಪ್ರಶ್ನೆನೇ ತಪ್ಪು ಹಾವ ಹಾಕಿ ಭಿನ್ನ ಅಭಿನ್ನ ಇದ್ರೆ ಭಿನ್ನ ಅಭಿನ್ನ ಹೇಳಬೇಕು ಅದೇ ಇಲ್ಲೇ ಇಲ್ಲ ಸುಳ್ಳದು ಹಗ್ಗಕ್ಕೆ ಭಿನ್ನನೋ ಏನು ಅಭಿನ್ನನೋ
ಯಾಕೆ ಯಾಕೆ ಏನಾದ್ರು ಹೇಳೋದು ಹೇಳಕ್ಕೆ ಬರೋಂಗಿಲ್ಲ, ದೋಷ ಬರ್ತದೆ. ಒಂದರೆ ಅಭಿನಂದಿ ಅವಿರಳಕ್ಕೆ ದೋಷ ಅದ, ಭಿನ್ನ ಅಂದಿ ಅನಂತಕ್ಕೆ ದೋಷ ಅದ, ಪೂರ್ಣತೆಗೆ ದೋಷ ಬರ್ತದೆ. ಹೆಂಗಿರ್ಬೇಕು ಹೆಂಗಿರಬೇಕು? ನೀವು ಒಂದು ವೇಳೆ ಅಭಿನ್ನ ಒಳಗೆ ಅದ ಅಂತಂದ್ರೆ ಮತ್ತು ಅವಿರಳ ಘನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಮಾಡ್ತೀವಿ? ಇನ್ನು ಒಂದು ವೇಳೆ ಭಿನ್ನ ಅದ ಅಂತಂದು ಭಿನ್ನ ಅಂದ್ರೆ ಪೂರ್ಣ ಇಲ್ಲ ಅಂತ ಹೋಗ್ಬೇಕು, ಖಂಡಿತ ಅಂತ ಹೋಗ್ಬೇಕು, ಅನಂತ ಅಲ್ಲ ಅಂತದ ಅಂತ ಒಪ್ಕೋಬೇಕು. ಅದಕ್ಕೆ ಹೇಳಿದ್ರವರು ಆ ಕಲ್ಪಿತ ಪುರುಷ ಏನು ತೋರೇನ, ಅವನಿಗೆ ಒಳಗೂ ಅನ್ನಕ್ಕೆ ಬರೋಂಗಿಲ್ಲ, ಅವನಿಗೆ ಹೊರಗೂ ಅನ್ನಕ್ಕೆ ಬರೋಂಗಿಲ್ಲ. ಯಾಕೆ ಸುಳ್ಳು ಕಲ್ಪನಾ ಮಾತ್ರ ಅದು, ಹಾವು ಕಲ್ಪನಾ ಮಾತ್ರ ಅದು, ಆಭರಣ ಕಲ್ಪನಾ ಮಾತ್ರ ಅದು, ಒಳಗೆ ಹೊರಗೆ ಏನನ್ನೋದು ಕಲ್ಪನಾಕ್ಕೆ. ಅದಕ್ಕೆ ಹೇಳ್ತಾರೆ ಅವರು ಪರದೊಳು ಭಿನ್ನ 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 ಆದಿ ರೂಪದೇ ಪೇಳಲರಿದು ಹೇಳಲಿಕ್ಕೆ ಆಶ್ಚರ್ಯ ಅದು ಆಗುವುದಿಲ್ಲ. ಯಾರ್ದು ಕಲ್ಪಿತ ಪುರುಷನು, ಕಲ್ಪಿತ ಪುರುಷನು ಆ ಪರಮಾತ್ಮನಲ್ಲಿ ಆತ್ಮನಲ್ಲಿ ಒಳಗದಾನೇನು ಹೇಳಕ್ಕೆ ಬರೋಂಗಿಲ್ಲ, ಹೊರಗದಾನೇನು ಹೇಳಕ್ಕೆ ಬರೋಂಗಿಲ್ಲ, ಆ ಶಬ್ದೇ ಬರೋಂಗಿಲ್ಲ. ಹಿರಣ್ಯಕಶ್ಯಪನಂಗದ ಅದಕ್ಕೆ ಹಿರಣ್ಯಕಶ್ಯಪ ಅನಿರ್ವಚನೀಯ, ಅನಿರ್ವಚ ಒಳಗದಾನೇನವ ಹೊರಗದಾನೇನವ ಹೊತ್ತು ಮುಳುಗ್ಯದೇನು ಹಗಲದೇನು ಅಸ್ತ್ರ ಏನು ಶಸ್ತ್ರ ಏನು ಮನುಷ್ಯ ಏನು ಪ್ರಾಣಿ ಏನು ಏನದು ಅನಿರ್ವಚನೀಯ. ಹಾಗ ಈ ಕಲ್ಪಿತ ಪುರುಷರಲ್ಲೇ ಇದು ಅನಿರ್ವಚನೀಯ. ಇಲ್ಲೇನು ಅದ ಹೇಳ್ರಿ, ಹೇಳಕ್ಕೆ ಬರೋಂಗಿಲ್ಲ, ಅದಕ್ಕೆ ಅನಿರ್ವಚನೀಯ. ನೃಸಿಂಹ ಮನುಷ್ಯನೇನು ಪ್ರಾಣಿಯೋ ಪಕ್ಷೋ ಅನಿರ್ವಚನೀಯ, ವಸ್ತ್ರ ಒಳಗೆ ಹೊರಗು ಅನಿರ್ವಚನೀಯ, ಸಂಧ್ಯಾಕಾಲ ಹಗಲು ರಾತ್ರಿನೂ ಅನಿರ್ವಚನೀಯ. ಆಗ ಇವ ಅನಿರ್ವಚನೀಯನಾಗಿ ಕಲ್ಪಿತ ಪುರುಷನ ಬಗ್ಗೆ ಒಳಗದಾನ ಹೊರಗದಾನ ಅಂತ ಕೇಳಿದ್ರೆ ಏನು ಹೇಳಬೇಕು? ಇವ ಒಳಗೂ ಇಲ್ಲ ಹೊರಗೂ ಇಲ್ಲ, ಇವ ಎಲ್ಲಿ ಇಲ್ಲ, ಇವ ತೋರೆ ಕಲ್ಪಿತದಾನ ಸುಳ್ಳದಾನ ಅದ ನಾಡಿ. ಜಯಮಂಗಲಂ ಜಯ ನಮಃ ಪಾರ್ವತಿ ಪತಯೇ ಶಿವ ಹರ ಮಹಾದೇವ ಗುರುರಾಜ.